जन्मादितोन्मयाततितरतश्चार्थे सुभग्नस्वरा तेने ब्रह्महृदायाजितवये मुह्यन्ते सूरयः तेजोवारिमृदामयथा विनिमयो यत्र त्रिसर्गोऽमृषा धाम्नास्येन सदा निरस्ततः त्वं सत्यं परं धीमहि धर्म प्रोचितकैतवोऽत्र परमो निर्मत्सराणां सताम् नित्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते प्रकृतिभिः शुश्रूषिभिस्तुष्णात् नियमकल्पतरोर्गलितं फलम् सुखमुखादमृतद्रवसंयुतम् पिबत भागवतम् रहम् आलयम् मुहुरहो रसिका भुवि भावुकाः यम् प्रव्रजन्तमनुपेत्यमपेतकृत्यम् द्वैपायनो विरह कातराजुहाव पुत्रेति तन्मयतया तरवोऽभिनेदुः तम् सर्वभूतहृदयम् मुनिमानतोऽस्मि ಮದುವೆಯಾದರು ಋಷಿಗಳು ಸ್ವಯಂಭೂಮನು ತನ್ನ ಮಗಳನ್ನ ಅವರಿಗೆ ಮದುವೆ ಮಾಡಿಕೊಟ್ಟು ತಾನು ಸಹ ಧನ್ಯನಾಗಿ ಹೇಗೆ ರಾಜರು ಇರಬೇಕೋ ಆ ರೀತಿಯಲ್ಲಿ ರಾಜ್ಯಭಾರ ಮಾಡ್ತಾ 71 ಚತುರ್ಯುಗಗಳನ್ನ ಮನ್ವಂತರದ ಕಾಲವನ್ನ ಕಟ್ಟಿದ. ಅದು ಆದ್ಮೇಲೆ ಅದು ಅಲ್ಲಿಗೆ ಒಂದು ಪ್ರಕರಣ ಮುಗಿಯಿತು. ಈ ಕಡೆ ಬಂದ್ರೆ ಕರ್ತಮ ಮತ್ತು ದೇವಹೂತಿಯರ ಕಪಿಲರ ಅವತಾರ ಆಗ್ಬೇಕು. ಹಾಗಾಗಿ ಅದಕ್ಕೆ ಮೊದಲು ಅವ್ರು ಹೇಳಿದ ಹಾಗೆ, ಪರಮಾತ್ಮ ಹೇಳಿದ ಹಾಗೆ 9 ಜನ ಹೆಣ್ಮಕ್ಕಳನ್ನ ಪಡೀತೀಯಾ ಅಂತ ಹೇಳಿದ್ದ. ಅದೇ ರೀತಿಯಲ್ಲಿ ಈಗ ಸರ್ಗಮಾತ ದೇವಹೂತಿಯರ ಸಂಸಾರದ ವಿಷಯ. ಮೈತ್ರೇಯ ಉವಾಚ ಪಿತೃಭ್ಯಾಂ ಪ್ರಸ್ಥಿತೆ ಸಾಧ್ಯ ಪ್ರತಿಮಿಂಗಿತ ಕೋವಿದ ನಿತ್ಯಂ ಪರ್ಯತರತ್ಪ್ರೀತ್ಯ ಭವಾನೇವ ಭವಂ ಪ್ರಭುಂ. ಪಿತೃಭ್ಯಾಂ ಪ್ರಸ್ಥಿತೆ ಸಾಧ್ಯ ಇಂಗಿತ ಕೋವಿದ ಪತಿಂ ನಿತ್ಯಂ ಪ್ರೀತ್ಯ ಭವಾನೇ ಭವಂ ಪ್ರಭುಂ ಭವಾನೇ ಇವ ಪರ್ಯಚರತ್. ಪಿತೃಭ್ಯಾಂ ತಂದೆ ತಾಯಿಗಳು ಹೊರಟ ಮೇಲೆ, ಪ್ರಸ್ಥಿತಿಯ ಹೊರಟ ಮೇಲೆ ಸಾಧ್ಯಾದ ಇಂಗಿತ ಕೋವಿದ ಇನ್ನೊಬ್ಬರ ಮನಸ್ಸನ್ನು ತಿಳಿಯುವುದರಲ್ಲಿ ಸಮರ್ಥಳಾದ ಅವಳು ಪತಿಂ ಪತಿಯನ್ನು ಗಂಡನನ್ನು ನಿತ್ಯಂ ಯಾವಾಗಲೂ ಪ್ರತಿದಿನವೂ ಸಹ ಪ್ರೀತಿಯ ಬಹಳ ಪ್ರೀತಿಯಿಂದ ಪರ್ಯಚರದ ಸೇವಿಸಿದಳು. ಹೇಗೆ ಅಂತ ಭವಂ ಪ್ರಭುಂ ಭವಾನಿ ಪರಶಿವನನ್ನ ಪಾರ್ವತಿಯು ಹೇಗೆ ಸೇವಿಸ್ತಾ ಇದ್ಲೋ ಹಾಗೆ ಪ್ರತಿದಿನವೂ ಸಹ ಪ್ರೇಮಪೂರ್ವಕವಾಗಿ ತನ್ನ ಗಂಡನನ್ನ ಸೇವಿಸ್ತಾ ಇದ್ಲು. ಹೇಗೆ ಅಂತ ಹೇಳ್ತಾರೆ, ವಿಶ್ರಂಭೇಣ ಆತ್ಮಕವಚೇನ ಗೌರವೇಣದ ಮೇನ ಚ ಶುಶ್ರೂಷಯಾ ಸೌಹೃದೇನ ವಾಚಾ ಮಧುರೆಯಾ ಚ ಹೋಹೋ ಓಹೋ ಸಂಬೋಧನೆ. ವಿಶ್ರಂಭೇಣ ಆತ್ಮಶೌಚೇನ ಗೌರವೇಣ ದಮೇನ ಎನ್ನು ತೊಂದರೆ ಇದಿಲ್ಲ ಬದಲಾವಣೆ. ಶುಶ್ರೂಷಯಾ ಸೌಹೃದೇನ ಮಧುರೆಯಾ ವಾಚಾ ಚ ಪರ್ಯಚರತಂತ ಹಿಂದಿನಕ್ಕೆ ಅನ್ವಯ. ವಿಶ್ರಂಭೇಣ ಅತ್ಯಂತ ನಂಬಿಕೆಯಿಂದ, ಆತ್ಮಶೌಚೇನ ತಾನು ಪವಿತ್ರಳಾಗಿ, ಗೌರವೇಣ ಬಹಳ ಗೌರವದಿಂದ, ದಮೇನ ಸಂಯಮದಿಂದ, ಶುಶ್ರೂಷಯ ಪತಿಯನ್ನು ಹೇಗೆ ಶುಶ್ರೂಷೆ ಮಾಡಬೇಕೋ ಸೇವಿಸಬೇಕೋ ಅದೇ ರೀತಿಯಾದ ಸೇವೆಯಿಂದ, ಸೌಹೃದೇನ ಒಳ್ಳೆಯ ಮನಸ್ಸಿನಿಂದ, ಮಧುರೆಯ ವಾಚ ಮಧುರವಾದಂತಹ ಪ್ರೀತಿಪಾತ್ರವಾದಂತಹ ಮಾತುಗಳಿಂದ ಸೇವಿಸಿದಳು. ಅಷ್ಟೇ ಅಲ್ಲ, ವಿಸೃಜ್ಯ ಕಾಮಂ ದಂಭಂಚ ದ್ವೇಷಂ ಲೋಭಂ ಅಧಂ ಮದಂ ಅಪ್ರಮತ್ವೋದ್ಯತ ನಿತ್ಯಂ ತೇಜೀಯಾಂ ಸಮತೋಷಯತ್. ಕಾಮಂ ದಂಭಂ ದ್ವೇಷಂ ಲೋಭಂ ಅಘಂ ಮಧಂ ಮದಂ ಚ ವಿಸೃಜ್ಯ ನಿತ್ಯಂ ಅಪ್ರಮತ್ತ ಉದ್ಯತ ತೇಜೀಯಾಂ ಸಂ ಅತೋಷಯತ್. ತನ್ನಲ್ಲಿರುವಂತಹ ಆ ಬಯಕೆಯನ್ನ, ದಂಭವನ್ನ ಅಹಂಕಾರವನ್ನ ದ್ವೇಷವನ್ನ ಲೋಭ ದುರಾಸೆ, ಅಘಂ ಪಾಪವನ್ನ, ಮದಂ ಮದವನ್ನ ಗರ್ವವನ್ನ ಎಲ್ಲವನ್ನೂ ಸಹ ವಿಸೃಜ್ಯ ತ್ಯಜಿಸಿ ಅಂದ್ರೆ ಅವಳಲ್ಲಿ ಅದು ಯಾವ ಗುಣವೂ ಸಹ ಇರಲಿಲ್ಲ. ಅಂದ್ರೆ ಅಕಸ್ಮಾತ್ ಇದ್ರೂ ಅದನ್ನೆಲ್ಲ ಬಿಟ್ಟು ನಿತ್ಯಂ ಪ್ರತಿದಿನವೂ ಅಪ್ರಮತ್ತ ಬಹಳ ಎಚ್ಚರಿಕೆಯಿಂದ ಉದ್ಯತ ಸತತವಾಗಿ ಆ ಸೇವೆಯಲ್ಲೇ ತೊಡಗಿದವಳಾಗಿ, ತೇಜೀಯಾಂಸಂ ಅತ್ಯಂತ ಪರಮ ತೇಜಸ್ವಿಯಾದಂತಹ ಪತಿಯನ್ನ ಅತೋಷಯತ್
ಸಂತೋಷ ಪಡಿಸಿದಳು. ಎಲ್ಲ ಒಳ್ಳೆ ಗುಣಗಳನ್ನು ಸಹ ಅವಳು ತನ್ನಲ್ಲೇ ಇಟ್ಟುಕೊಂಡಿದ್ಲು. ಸಹಜವಾಗಿ ಸ್ವಯಂಭುವಿನ ಮನೆಯ ಮಗಳು ಅಂದಮೇಲೆ ಅದೆಲ್ಲೋ ಸಹಜವಾಗಿ ಸಂಸ್ಕಾರದಿಂದ ಬಂದಿರುತ್ತೆ. ತನ್ನಲ್ಲಿ ಇದ್ದಬದ್ದ ಏನಾದರೂ ಸಣ್ಣ ಪುಟ್ಟ ದೋಷ ಇದ್ರೆ ಅದನ್ನು ಸಹ ಬಿಟ್ಟು ಅವಳನ್ನ ಅವನನ್ನ ಕರ್ದಮವನಿಯನ್ನು ನಿರಂತರವಾಗಿ ಸೇವಿಸಿದಳು ದೇವರು. ಸವೈ ದೇವರ್ಷಿವರ್ಯಸ್ತಾಂ ಮಾನವೇಂ ಸಮನವ್ರತಾಂ ದೈವಾದ್ದರೇ ಸತ್ಪತ್ಯು ಆಶಾ ಸಾನಾಂ ಮಹೇ ಮಹಾಶಿಷ. ಸವೈ ದೇವರ್ಷಿವರ್ಯ ದೈವಾತ್ ದರೀಯಸ ಪತ್ಯು ಮಹಾಶಿಷ ಆಶಾಸಾನಾಂ ಸಮನವ್ರತಾಂ ಮಾನವೇ ತಾಂ. ಮುಂದಿನ ಶ್ಲೋಕ ಕಂಟಿನ್ಯೂ ಇದೆ, ಹೇಳ್ಬಿಡ್ತೀನಿ. ಕಾಲೇನ ಭೂಯ ಸಾಕ್ಷಾ ಮಾಂ ತರ್ಷಿ ತಾಮೃತಚರ್ಯಯ ಪ್ರೇಮಗರ್ಜದಯ ವಾಚಾ ಪ್ರೀಡಿತ ಕೃಪೆಯ ಬ್ರವೀತ್. ಮಾನವೀಂ ತಾಂ ಅಲ್ಲ ತಾಂ ಮಾನವೀಂ ಭೂಯಸ ಕಾಲೇನ ವ್ರತಚರ್ಯಯ ಕ್ಷಾಮಾಂ ಕರ್ಷಿತಾಂ ಪೀಡಿತ ಪ್ರೇಮಗರ್ಜದಯ ವಾಚಾ ಕೃಪೆಯ ಅಬ್ರವೀತ್. ಅವಳು ಹಾಗೆ ತನ್ನನ್ನು ಸೇವೆ ಮಾಡ್ತಾ ಇದ್ದು ಅವಳ ಕೃಷಿಳಾಗ್ತಾ ಇರೋದನ್ನ ಗಮನಿಸಿ ಬಹಳ ಹಿಂಸೆ ಆಗೋಯ್ತು. ಕರ್ದಮ್ಮನಿಗೆ ಮುಂದೆ ಆಗುವ ಮಾತನ್ನ ಆಡ್ತಾರೆ. ಸವೈ ದೇವರ್ಷಿವರ್ಯ ಆ ಪರಮ ಪವಿತ್ರರಾದ ಋಷಿಯು ದೈವಾದರೀಯತಃ ದೈವಕ್ಕಿಂತ ಹೆಚ್ಚು ಎಂದು ಭಾವಿಸಿದ ಪತ್ಯು ಗಂಡನ ಮಹಾಶಿಷ ಆಶಾಸಾನಾಂ ಆ ಆಶೀರ್ವಾದಗಳನ್ನು ಬಯಸುತ್ತಿರುವ ಸಮನವ್ರತಾಂ ತನ್ನ ಸೇವೆಯಲ್ಲಿಯೇ ತೊಡಗಿಕೊಂಡಿರುವ ತಾಂ ಮಾನವೀಂ ಮಾನವೇಂ ಮನುವಿನ ಮಗಳಾದ ದೇವಹೂತಿಯನ್ನು ಭೂಯಸಾ ಕಾಲೇನ ಬಹಳ ಕಾಲದಿಂದ ಮಾಡಿದಂತಹ ವ್ರತಚರ್ಯೆಯ ವ್ರತಾದಿಗಳ ಆಚರಣೆಯಿಂದ ಕ್ಷಾಮಾಂ ಕ್ಷೀಣರಾದ ಮತ್ತೆ ಕರ್ಷಿತಾಂ ಅತ್ಯಂತ ದುರ್ಬಲರಾಗಿರುವಂತಹ ಅವಳನ್ನು ನೋಡಿ ಪೀಡಿತ ಇವನು ನೊಂದುಕೊಂಡರು ಪ್ರಥಮ ಮಹರ್ಷಿಗಳು. ಪ್ರೇಮ ಗದ್ದರೆಯ ವಾಚ ಪ್ರೇಮದಿಂದ ಗದ್ದರವಾದಂತಹ ಮಾತಿನಿಂದ ಕೃಪೆಯ ಅವಳ ಮೇಲಿನ ಕನಿಕರದಿಂದಲೂ ಸಹ ಅಬ್ರವೀತ್ ಮುಂದೆ ಆಡುವ ಮಾತನ್ನ ಅವಳು ದೈವಕ್ಕಿಂತ ತನ್ನ ಗಂಡನೇ ಹೆಚ್ಚು ಅಂತ ಭಾವಿಸಿ ಅವನನ್ನು ಆರಾಧಿಸ್ತಾ ಇದ್ದಾಳೆ. ಅವನ ಆಶೀರ್ವಾದಗಳೇ ಬೇಕು ತನಗೆ ಎನ್ನುವ ರೀತಿಯಲ್ಲಿ ಅವಳು ವ್ರತಗಳನ್ನೆಲ್ಲ ಆಚರಿಸ್ತಾ ಇದ್ದಾಳೆ. ಆ ಆಚರಣೆಯಿಂದ ಅವಳ ದೇಹ ಕೃಶವಾಗಿದೆ. ಅವಳು ಸಹ ಬಹಳ ದೇಹದಿಂದಲೂ ಕೃಶಳಾಗಿರೋದನ್ನು ನೋಡಿ ತನ್ನಲ್ಲಿಯೇ ಮನಸ್ಸನ್ನಿಟ್ಕೊಂಡಂತಹ ಅವಳ ಬಗ್ಗೆ ಕನಿಕರ ಉಂಟಾಗಿ ಮುಂದೆ ಆಡುವ ಮಾತನ್ನು ಅಂತಾರೆ. ಕರ್ದಮವಾಚ ತುಷ್ಟೋಹ ಮಧ್ಯದ ಮಾನವಿಮಾನದಾಯ ಶುಶ್ರೂಷಯ ಪರಮಯ ಪರಯ ಚ ಭಕ್ತ್ಯ ಯೋ ದೇಹಿ ನಾಮಯಮತೀವ ಸುರಸ್ವದೇಹ ನವೇಕ್ಷಿತ ಸಮಚಿತ ಕ್ಷಪಿತ ಮದರ್ಥೇ. ಮಾನವಿ ಮಾನದಾಯ ತವ ಪರಮಯ ಶುಶ್ರೂಷಯ ಪರಯ ಭಕ್ತ್ಯ ಚ ಅದ್ಯ ಅಹಂ ತುಷ್ಟ ದೇಹಿನಾಂ ಅಯಂ ಅತೀವ ಸುಹೃತ್ ಯಃ ಸ್ವದೇಹ ಮದರ್ಥೆ ಕ್ಷಪಿತುಂ ನ ಅವೇಕ್ಷಿತ ಸಮುಚಿತ. ಮಾನವೇ ಮನುವಿನ ಮಗಳಾದ ದೇವಹೂತಿಯೇ ಮಾನದಾಯ ನೀನು ತೋರ್ತಾ ಇರುವಂತಹ ನನ್ನ ಬಗ್ಗೆ ತೋರ್ತಾ ಇರುವಂತಹ ಗೌರವಾದರಗಳುಳ್ಳ ತವ ನಿನ್ನ ಪರಮಯ ಶುಶ್ರೂಷಯ ಅತ್ಯಂತ ಶ್ರದ್ಧೆಯಿಂದ ಮಾಡಿದ ಸೇವೆಯಿಂದ ಪರಯ ಭಕ್ತಿಯ ನೀನು ನನ್ನಲ್ಲಿಟ್ಟಿರುವಂತಹ ಭಕ್ತಿಯಿಂದಲೂ ಅತ್ಯಹಂ ತುಷ್ಟ ನಾನು ಬಹಳ ಸಂತೋಷಗೊಂಡಿದ್ದೇನೆ. ಯಾಕೆ ಅಂದರೆ ನೀನು ನನಗೆ ಹೇಗೆ ಸೇವೆ ಮಾಡಿದೀಯಾ ಅಂದರೆ ದೇಹಿನಾಂ ದೇಹವುಳ್ಳವರು ಎಲ್ಲರಿಗೂ ಸಹ ಅಯಂ ಅಂದರೆ ಈ ದೇಹವು ಅತೀವ ಸುಹೃತ್ ಅತ್ಯಂತ ಪ್ರೀತಿಪೂರ್ವಕವಾದದ್ದು ಬಹಳ ಸ್ನೇಹಪೂರ್ವಕವಾದದ್ದು ಅಂತಹ ಯಹ ಸ್ವದೇಹ ಯಾವ ಆ ನಿನ್ನ ದೇಹವು ಮದರ್ಥೇ ನಾವೇಕ್ಷಿತ ಕ್ಷಪಿತಂ ನಾವೇಕ್ಷಿತ ನನಗೋಸ್ಕರ ನೀನು ಆ ದೇಹ ಕ್ಷೀಣಿಸ್ತಾ ಇರೋದನ್ನು ಸಹ ನೀನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅದರಿಂದ ಸಮುಚಿತ ಅದು ನಿಜವಾಗಲೂ ಸಹ ಹೊಗಳಿಕೆಗೆ ಯೋಗ್ಯವಾದದ್ದೇ.
ಎಲ್ಲರಿಗೂ ತಮ್ಮ ದೇಹದ ಬಗ್ಗೆ ಎಲ್ಲರಿಗೂ ಆಧಾರವಿದ್ದೇ ಇರುತ್ತೆ. ಅದನ್ನು ಸಹ ನೀನು ನನ್ನ ಸೇವೆಯಲ್ಲಿ ತೊಡಗಿಸಿ ಅದನ್ನ ನೀನು ಗಣಿಸ್ಲಿಲ್ಲ, ಲೆಕ್ಕಕ್ಕೆ ತಗೊಳ್ಳಿಲ್ಲ ಅಂದ್ರೆ ಅದು ನಿಜವಾಗ್ಲೂ ನನಗೆ ನೀನು ಮಾಡಿದಂತಹ ತೋರಿಸಿದಂತಹ ಗೌರವದ ಪರಾಕಾಷ್ಠೆ. ಅದನ್ನು ನಿಜವಾಗ್ಲೂ ಹೊಗಳಿಕೆ ಯೋಗ್ಯವಾದಂತಹದ್ದು ನೀನು ಮಾಡಿದ ಸೇವೆ. ಹಾಗಾಗಿ ನೀನು ಈಗ ಮಾಡಿದ್ರಿಂದ ನಿನಗೆ ಏನು ಸಿಗುತ್ತೆ ಎಲ್ಲವೂ ಸದ್ಯ ನಾನು ಮಾಡಿದ ಅಂತ ಎಲ್ಲ ಸಿದ್ಧಿಗಳ ಫಲವೂ ನಿನಗೆ ಸಿಕ್ಕಿಬಿಡುತ್ತೆ. ಏಮೇತ ಧರ್ಮ ನಿರತಸ್ಯ ತಪಸ್ಸಮಾರಿ ವಿದ್ಯಾತ್ಮ ಯೋಗ ವಿಜಿತ ಭಗವತ್ ಪ್ರಸಾದ ತಾನೇವತೇ ಮದನು ಸೇವನೆಯ ವರುದ್ಧ ದೃಷ್ಟಿಂ ಪ್ರಪಶ್ಯ ವಿತರಾಮ್ಯ ಭಯಾನ ಶೋಕಾನ್. ಸ್ವಧರ್ಮ ನಿರತಸ್ಯ ಮೇ ತಪಸ್ಸಮಾಧಿ ವಿದ್ಯಾತ್ಮಯೋಗ ವಿಜಿತಾ ಯೇ ಭಗವತ್ ಪ್ರಸಾದಾಹ ತಾನೇವ ತೇ ಅವರುದ್ಧಾನ ಮದನು ಸೇವೆಯ ಅಭಯಾನ ಅಶೋಕಾನ. ಇಂದ ಯಾವ ಆತ್ಮಯೋಗ ಅಂದರೆ ಚಿತ್ತೈಕಾಗ್ರತೆ ಇವುಗಳಿಂದ ನಾನು ಗೆಲ್ಲಲ್ಪಟ್ಟಿದ್ದೀನಿ ಏನು ಯಾವುದನ್ನು ಭಗವತ್ ಪ್ರಸಾದಾಹ ಅಂದರೆ ದಿವ್ಯವಾದ ಭೋಗಗಳೆಲ್ಲವೂ ಸಹ ನನಗೆ ಭಗವಂತನ ಅನುಗ್ರಹದಿಂದ ಸಿದ್ಧಿಸಿಬಿಟ್ಟಿವೆ. ಏ ಭಗವತ್ ಪ್ರಸಾದಾಹ ತಾನೇವ ಅವುಗಳನ್ನೇ ಅವರುದ್ಧ ನಿನ್ನ ವಶಕ್ಕೆ ಸಿಗಿಕೊಳ್ಳುವ ರೀತಿಯಲ್ಲಿ ಯಾವುದಕ್ಕೆ ಮದನು ಸೇವನೆಯ ಮದ ಅನುಸೇವನೆಯ ನನ್ನನ್ನು ನೀನು ಸೇವಿಸಿದ್ದರಿಂದ ನಿನ್ನ ಪಾತಿವೃತ್ಯದ ಶಕ್ತಿಯಿಂದ ಅಂತಹ ಅಭಯಾನ ಅಶೋಕಾನ ಭಯವಿಲ್ಲದ ದುಃಖವಿಲ್ಲದ ಆ ರೀತಿಯ ಸಿದ್ಧಿಗಳನ್ನು ನಾನು ನಿನಗೆ ಕೊಡ್ತೇನೆ. ಅದನ್ನು ನೋಡೋದಕ್ಕೆ ದೃಷ್ಟಿಮಿತರಾಮೆ ಅಂದರೆ ಇದೆಲ್ಲವನ್ನೂ ಸಹ ನಾನು ನಿನಗೆ ಕೊಡ್ತೇನೆ ಅಂದರೆ ನೀನು ಗಳಿಸ್ಕೊಂಡಿದ್ಯಾ ನಿನ್ನ ಪಾತಿವೃತ್ಯ ಧರ್ಮದಿಂದಲೇ ಇದನ್ನೆಲ್ಲ ಗಳಿಸ್ಕೊಂಡಿದ್ಯಾ ಅದನ್ನು ನೋಡೋದಕ್ಕೆ ಈ ದೃಷ್ಟಿ ಸಾಲದು ಅದಕ್ಕೆ ನಾನು ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ ಅದರಿಂದ ನೀನು ನೋಡು. ನೀನು ನಿನ್ನ ಕರ್ತವ್ಯವನ್ನು ಮಾಡಿದ್ದರಿಂದ ನಾನು ನನ್ನ ಧರ್ಮ ಪಾಲನೆ ಮಾಡಿದ್ರಿಂದ ನನಗೆ ಏನೇನೇನೇನು ಸಿದ್ಧಿಗಳು ಸಿಕ್ಕಿವೆಯೋ ಅದೆಲ್ಲವೂ ಸಹ ನಿನಗೆ ಒಲಿಯುವ ಹಾಗೆ ಆಗಿದೆ. ಅದನ್ನೆಲ್ಲ ನೀನು ಈಗಲೇ ನೋಡಬಹುದು. ಅದಕ್ಕೋಸ್ಕರ ನಾನು ನಿನಗೆ ದೃಷ್ಟಿಯನ್ನು ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ ಅಂತ ಹೇಳಿದರು ತರ್ಕ ಮಹರ್ಷಿಗಳು. ಮತ್ತೆ ಇದನ್ನು ಬಿಟ್ಟು ಉಳಿದ ಭೋಗಗಳೆಲ್ಲ ಏನು ಎಂಥದ್ದು ಅಂದರೆ ಇದನ್ನು ನೀನೇ ಗೆದ್ದುಕೊಂಡಿದೀಯಾ ನಿನ್ನ ಸಾಮರ್ಥ್ಯದಿಂದ. ಅನ್ಯೇ ಪುನರ್ಭಗವತೋ ಭ್ರೋ ಉದ್ವಿಭ್ರಂಶಿತಾರ್ಥರ ಜನ ಇಮುರುಕ್ರಮಸ್ಯ ಸಿದ್ಧಾಸಿ ಭೋಂಕ್ಷೋಯ ಭವಾನ್ ನಿಜ ಧರ್ಮ ದೋಹಾನ್ ದಿವ್ಯಾನ್ ನರಯ ದುರಧಿಗಾನ್ ನೃಪವಿಕ್ರಿಯಾಭಿ. ಅನ್ಯೇ ಪುನಃ ಭಗವತಃ ಭ್ರುವ ಉದ್ವಿಜೃಂಭ ವಿಭ್ರಂಶಿತಾರ್ಥ ರಚನಾ. ಇಲ್ಲಿ ಅನ್ಯೇ ಪುನಃ ಅಂದಮೇಲೆ ಭಗವತಃ ಉರುಕ್ರಮಸ್ಯ ಅಂತ ಅಲ್ಲೇ ಮೊದಲೇ ತಗೊಳ್ಳಿ. ವಿಭ್ರಂಶಿತಾರ್ಥ ರಚನಾ ಕಿಮು ನೃಪವಿಕ್ರಿಯಾಭಿಃ ನರೈಃ ದುರಧಿಗಾನ ದಿವ್ಯಾನ್ ನಿಜಧರ್ಮದೋಹಾನ್ ವಿಭವಾನ್ ಭುಂಕ್ಷ್ವ ಸಿದ್ಧಾ. ಅನ್ಯೇ ಪುನಃ ಉಳಿದ ಎಲ್ಲ ಭೋಗಗಳಾದರೂ ಭಗವತಃ ಉರುಕ್ರಮಸ್ಯ ಭಗವಂತನಾದ ಎಲ್ಲ ರೀತಿಯ ಸಾಮರ್ಥ್ಯವನ್ನು ಹೊಂದಿರುವಂತಹ ಅವನ ಧ್ರುವ ಉದ್ವಿಜೃಂಭ ವಿಭ್ರಂಶಿತಾರ್ಥ ರಚನಾ. ಅವನು ಹುಬ್ಬನ್ನು ಅಲ್ಲಾಡಿಸುವುದರಿಂದಲೇ ಅದನ್ನು ಸ್ವಲ್ಪ ವಕ್ರ ಮಾಡಿದ ತಕ್ಷಣ ಹಾಳಾಗುವಂತಹ ಎಲ್ಲ ಅರ್ಥರಚನಾ ಅಂದರೆ ಮನೋರಥಗಳು ಅವನು ಸ್ವಲ್ಪ ಹುಬ್ಬನ್ನು ಸ್ವಲ್ಪ ಅಲ್ಲಾಡಿಸ್ಬಿಟ್ರೆ ವಕ್ರ ಮಾಡಿಬಿಟ್ರೆ ಸಾಕು ಎಲ್ಲವೂ ಸಹ ನಾಶವಾಗಿ ಬಿಡುತ್ತೆ. ಹಾಗಾಗಿ ರೂಪವಿಕ್ರಿಯಾಭಿಹೀನ ರೈಹೆ ನಾನು ರಾಜನಾಗಿದ್ದೇನೆ ನನ್ನಿಂದ ಎಲ್ಲವೂ ಸಹ ಅನುಭವಿಸಕ್ಕೆ ಸಾಧ್ಯ ಎನ್ನುವಂತಹ ಮನುಷ್ಯರಿಂದಲೂ ಸಹ ದುರಧಿಗಾನ್ ಪಡೆಯಲು ಅಸಾಧ್ಯವಾದಂತಹ ದಿವ್ಯಾನ್ ದಿವ್ಯವಾದ ನಿಜ ಧರ್ಮ ದೋಹಾನ ನಿನ್ನ ಪಾತಿವೃತ್ಯವೆಂಬ ಧರ್ಮದಿಂದ ಪಡೆದುಕೊಂಡಂತಹ ಅದನ್ನ ವಿಭವಾನ್ ಐಶ್ವರ್ಯಗಳನ್ನ ಭುಂಕ್ಷ
ನೀನು ಅನುಭವಿಸು, ಯಾಕೆಂದ್ರೆ ಸಿದ್ಧಾಸಿ, ನೀನು ಆ ಸಿದ್ಧಿಯನ್ನೆಲ್ಲ ಪಡೆಯುವುದಕ್ಕೆ ಸಿದ್ಧಳಾಗಿದ್ದೀಯ, ಅಂದ್ರೆ ಯೋಗ್ಯಳಾಗಿದ್ದೀಯ, ನಿನ್ನ ಧರ್ಮದಿಂದಲೇ ನೀನು ಅದನ್ನೆಲ್ಲ ಪಡೆಯೋದಕ್ಕೆ ಸಾಧ್ಯ. ಉಳಿದ ಭೋಗಗಳೆಲ್ಲವೂ ಸಹ ಅವನ ಸ್ವಲ್ಪ ಹುಬ್ಬಿನ ಅಲ್ಲಾಡೋದಕ್ಕೆಯಿಂದಲೇ ನಾಶವಾಗಿ ಹೋಗ್ಬಿಡುತ್ತೆ. ನೀನು ನಿನ್ನ ಕ್ರಿಯೆಯಿಂದಲೇ ನೀನು ಇದನ್ನೆಲ್ಲ ಪಡೆದುಕೊಳ್ಳುವಂತಹ ಸಾಮರ್ಥ್ಯನ್ನ ತಗೊಂಡ್ಬಿಟ್ಟಿದ್ಯಾ. ಹಾಗಾಗಿ ಎಲ್ಲ ದಿವ್ಯ ಭೋಗಗಳು ನಿನಗೆ ಇವೆ. ಎಂತೆಂತಹ ರಾಜರು ಸಹ ಇದೆಲ್ಲ ನಾನು ಅನುಭವಿಸ್ಬಹುದು ಅಂತ ಅನ್ಕೊಂಡಿರ್ತಾರೋ ಅದಕ್ಕಿಂತ ಅವರೂ ಸಹ ಪಡೆಯಕ್ಕೆ ಅಸಾಧ್ಯವಾದಂತಹ ಐಶ್ವರ್ಯಗಳನ್ನೆಲ್ಲ ಭೋಗಗಳನ್ನೆಲ್ಲ ನೀನು ಪಡೆಯಬಹುದು, ಅನುಭವಿಸಬಹುದು. ಏವಂ ಬ್ರುವಾಣಮಬಲಾಖಿಲ ಯೋಗ ಮಾಯಾ ವಿದ್ಯಾ ವಿಚೇಕ್ಷಣಮವೇಕ್ಷಗತ ಅಧಿರಾಸೀತ್ ಸಂಪ್ರಶ್ರಯ ಪ್ರಣಯ ಫಲಯಾ ಗಿರೇಶ ಕ್ರೀಡ ಅವಲೋಕ ವಿಲಸದ್ಧ ಚಿತಾನನಾಹ. ಏವಂ ಬ್ರುವಾಣಂ ಅಖಿಲ ಯೋಗ ಮಾಯಾ ವಿದ್ಯಾ ವಿಚಕ್ಷಣಂ ಅವೇಕ್ಷ್ಯ ಅಬಲಾ ತತಾದಿಹೇ ಆಸೀತ್ ಸಂಪ್ರಶ್ರಯ ಪ್ರಣಯ ಫಲಯಾ ಗಿರಾ ಈಶತ್ ಕ್ರೀಡಾವಲೋಕ ವಿಲಸದ್ಧ ಚಿತಾನನ. ಏವಂ ಬ್ರುವಾಣಂ, ಹೀಗೆ ಹೇಳ್ತಾ ಇರುವಂತಹ ಪತಿಯನ್ನ ನೋಡಿ, ಅವನು ಎಂಥವನು ಅನ್ನೋದು ಈಗ ಅವಳಿಗೆ ಅರ್ಥ ಅಂದ್ರೆ ಅರ್ಥವಾಗ್ತಾ ಇದೆ. ಅಖಿಲ ಯೋಗ ಮಾಯಾ ವಿದ್ಯಾ ವಿಚಕ್ಷಣಂ ಅವೇಕ್ಷ್ಯ, ತನ್ನ ಪತಿ ಸಂಪೂರ್ಣವಾದಂತಹ ಎಲ್ಲಾ ವಿದ್ಯೆಗಳಲ್ಲಿ ಯೋಗ ಮಾಯಾ ಯೋಗ ವಿದ್ಯೆ ಮಾಯಾ ವಿದ್ಯೆ ಎಲ್ಲದರಲ್ಲಿಯೂ ಸಹ ಪಂಡಿತ ಎನ್ನುವುದನ್ನು ನೋಡಿದಂತಹ ಬಲ ದೇವಮೂರ್ತಿಯು ಗತಾದಿಗೆ ಆಸೀತ್ ಚಿಂತಾ ಮುಕ್ತಳಾದಳು. ಇಲ್ಲಿಯವರೆಗೂ ಅವಳಿಗೆ ಅದರ ಅನುಭವ ಆಗಿರಲಿಲ್ಲ, ಈಗ ಆತ ಹೇಳಿದ ತಕ್ಷಣ ಎಲ್ಲದರ ಅನುಭವವಾಯಿತು. ಈ ಇಲ್ಲಿಯವರೆಗಿದ್ದಂತಹ ಚಿಂತೆಯು ದೂರವಾಯಿತು. ಆಗ ಅವಳು ಸಂಪ್ರಶ್ರಯ ಪ್ರಣಯ ವಿಫಲೆಯಾಗಿರ, ಸಂಪ್ರಶ್ರಯ ವಿನಯ, ವಿನಯ ಮತ್ತು ಪ್ರೇಮಪೂರ್ವಕವಾಗಿ ಪ್ರೇಮ ಎರಡೂ ಸೇರಿದ್ರಿಂದ ವಿಫಲಲಾಗಿ ಅಂದರೆ ಗದ್ಗದೆ ಆದಂತಹ ಮಾತಿನಿಂದ ಈಷದ್ ವ್ರೀಡಾವಲೋಕ ವಿಲಸದ್ ಹಸಿತಾನನ, ಸ್ವಲ್ಪ ನಾಚಿಕೆಯಿಂದ ಕೂಡಿದ ನೋಟವುಳ್ಳವಳಾಗಿ ಮುಗುಳು ನಗುತ್ತಾ ಈ ಮಾತನ್ನ ಆಡ್ತಾಳೆ. ದೇವಹೂತಿರ್ವಾಚ ರಾಧಂ ಪತ ತ್ರಿಜ ವೃಷಯ ತದ ಮೋಘ ಯೋಗ ಮಾಯಾದಿ ವೈಭೋ ತದ ವೈಮಿ ಭರ್ತಃ ಎಷ್ಟೇಭ್ಯದಾಯ ಸಮಯಸ್ತಂಗ ಸಂಗಃ ಭೂಯಾದ್ಯರೀಯಸಿ ಗುಣ ಪ್ರಸವ ಕೃತಿ ಸತೀನಾಂ. ವತ ಎನ್ನುವುದು ಹರ್ಷವನ್ನು ತೋರಿಸುವಂತಹ ಆನಂದವನ್ನು ತೋರಿಸುವಂತಹ ಒಂದು ವ್ಯಯ. ದ್ವಿಜ ವೃಷ ಭರ್ತಃ ವಿಭೋ ಅಮೋಘ ಯೋಗ ಮಾಯಾದಿಪೇ ತ್ವಯಿ ಏತತ್ ರಾಧಂ ತತ್ ಅವೈಮಿ ಯಹ ಸಕೃತಂಗ ಸಂಗಃ ತೇ ಸಮಯ ಅಭ್ಯದಾಯೇ ಸಹ ಭೂಯಾತ್ ಗರೀಯಸಿ ಸತೀನಾಂ ಪ್ರಸವಃ ಗುಣಃ. ದ್ವಿಜವೃಷ ಬ್ರಾಹ್ಮಣ ಶ್ರೇಷ್ಠನೇ ಭರ್ತಃ ಪತಿಯೇ ವಿಭೋ ಪರಮಾತ್ಮನೇ, ಅಮೋಘ ಯೋಗ ಮಾಯಾಧಿಪೇ ಯೋಗಶಕ್ತಿ ಮತ್ತು ಮಾಯಾಶಕ್ತಿಯನ್ನ ನಿನ್ನ ವಶವನ್ನಾಗಿ ಮಾಡಿಕೊಂಡು ಅದರಲ್ಲಿ ಎಂದೂ ಸಹ ವ್ಯರ್ಥವಾಗದೇ ಇರುವಂತಹ ಶಕ್ತಿಯನ್ನು ಪಡೆದಿರುವಂತಹ ತ್ವಯಿ ನಿನ್ನಲ್ಲಿ ಏತತ್ ರಾಧಂ ತದ್ ಅವನಿ, ಇದೆಲ್ಲವೂ ಸಹ ನೀನು ಹೇಳಿದ ಎಲ್ಲ ಸಿದ್ಧಿಗಳು ಸಹ ನಿನ್ನಲ್ಲಿ ಒಳಗೊಂಡಿದೆ, ಇದನ್ನು ನಾನು ತಿಳ್ಕೊಂಡಿದ್ದೇನೆ. ನಿನ್ನಲ್ಲಿ ಎಲ್ಲ ರೀತಿಯ ಶಕ್ತಿಯೂ ಇದೆ, ಮತ್ತೆ ಅದು ಎಂದಿಗೂ ಸಹ ವಿಫಲವಾಗೋದಿಲ್ಲ ಎನ್ನುವಂತಹ ವಿಷಯವೂ ಸಹ ನನಗೆ ಗೊತ್ತು, ಇದೆಲ್ಲವೂ ನಾನು ಅರಿತುಕೊಂಡಿದ್ದೇನೆ. ಆದರೆ ನೀನು ಮದುವೆ ಆದ ಸಂದರ್ಭದಲ್ಲಿ ಒಂದು ಮಾತನ್ನ ಷರತ್ತನ್ನ ಹೇಳಿದ್ದೆ, ಏನಂತ, ಯಹ ಸಕೃದ ಅಂಗ ಸಂಗ ತೇ ಸಮಯ ಅಭ್ಯದಾಯಿ, ನಾನು ಅಲ್ಲಿಯವರೆಗೂ ಸಹ ಸಂಸಾರ ಗೃಹಸ್ಥ ಆಶ್ರಮವನ್ನ ಒಮ್ಮೆ ಮಾತ್ರ ನಾನು ಸಂಸಾರವನ್ನು ಅನುಭವಿಸ್ತೇನೆ ಎನ್ನುವಂತಹ ಮಾತನ್ನ ಕೊಟ್ಟಿದ್ದೆ, ಅದು ಉಂಟಾಗಲಿ ಸಹ ಅನ್ನೋ ಸೋಳೆ ಸಹ ಭೂಯಾತಂತ
ಅದು ಈಗ ನೆರವೇರಲಿ. ಯಾಕೆ ಅಂದ್ರೆ ಸತಿ ಗರೀಯತಿ ಉತ್ತಮನಾದಂತಹ ಪತಿಯಲ್ಲಿ ಸತೀನಾಂ ಪ್ರಸವ ಗುಣ, ಪತಿವ್ರತ ಸ್ತ್ರೀಯರಿಗೆ ಗರ್ಭ ಎನ್ನುವಂತಹದ್ದು ಉಂಟಾಗುವುದೇ ಗುಣ ಅತ್ಯಂತ ಶ್ರೇಷ್ಠವಾದದ್ದು. ಏನು ಅಪತ್ಯ ದರ್ಶನವಾಗುವವರೆಗೂ ಸಹ ನಾನು ಸಂಸಾರದಲ್ಲಿ ಇರ್ತೀನಿ ಅಂತ ನಿಮ್ಮ ಮದುವೆ ಸಮಯದಲ್ಲಿ ಮಾಡಿಕೊಟ್ಟಿದ್ದೆ, ಅದು ನನಗೆ ಈಗ ಉಂಟಾಗಲಿ. ಯಾಕೆ ಅಂದರೆ ಶ್ರೇಷ್ಠನಾದಂತಹ ಪತಿಯಲ್ಲಿ ಪತಿವ್ರತ ಸ್ತ್ರೀಯರಿಗೆ ಗರ್ಭಾದಾನವಾಗಬೇಕು ಎನ್ನುವುದೇ ಬಹಳ ಶ್ರೇಷ್ಠವಾದಂತಹ ಇಚ್ಛೆ. ತತ್ರೇತಿ ಕೃತ್ಯಮಪಶಿಕ್ಷೇಥೋಪದೇಶಂ ಏನೈಷ ಮೇ ಕರ್ಷಿತೋ ಅತಿರಿರಂ ಸಯಾತ್ಮ ಸಿದ್ಧೇತತೇ ಕೃತಮನೋಭವ ದರ್ಶಿತಾಯಾಹ ದೀನಸ್ತದೇಶ ಭವನಂ ನಸ್ತದೃಶಂ ವಿಚಕ್ಷ್ವ. ತತ್ರ ಇತಿ ಕೃತ್ಯಂ ಯಥೋಪದೇಶಂ ಉಪಶಿಕ್ಷ ಏನ ಅತಿರಿರಂಸಯಾ ದರ್ಶಿತಃ ತೇ ಕೃತಮನೋಭವ ದರ್ಶಿತಾಯಾಹ ಸಿದ್ಧೇತ ಈಶ ತತ್ ತದೃಶಂ ಭವನಂ ವಿಚಕ್ಷ್ಮ. ತತ್ರ ಹಾಗಾಗಿ ಈ ವಿಷಯದಲ್ಲಿ ಇತಿ ಕೃತ್ಯಂ ಮುಂದೆ ಏನಾಗಬೇಕು ಎನ್ನುವುದನ್ನು ಯಥೋಪದೇಶಂ ಶಾಸ್ತ್ರಕ್ಕೆ ಅನುಗುಣವಾಗಿ ಉಪಶಿಕ್ಷ ಅದನ್ನು ನೆರವೇರಿಸು. ಅದಕ್ಕೆ ಏನ ಯಾವ ಸಿದ್ಧತೆಯಿಂದ ಅತಿರಿರಂಸಯ ಎನ್ನೊಡನೆ ಸೇರಬೇಕೆನ್ನುವ ಆಸೆಯಿಂದ ಕೂಡಿರುವ ಮೇ ದೀನಃ ದೀನಳಾದಂತಹ ಏಷ ಮೇ ಆತ್ಮ ದೀನವಾದ ಆತ್ಮ ಅನ್ನೋದಕ್ಕೆ ದೇಹ ಅಂತ ಅರ್ಥ. ಈ ಆತ್ಮ ದೇಹವು ಕರ್ಷಿತ ಪೀಡೆಗೆ ಒಳಗಾಗಿದೆ. ಹಾಗಾಗಿ ತೇ ಕೃತಮನೋಭವ ದರ್ಶಿತಾಯ, ಇದಕ್ಕೆ ಕಾರಣ ಏನು ಅಂದರೆ ನಿನ್ನಲ್ಲಿ ನಾನು ಪ್ರಸವವನ್ನು ಹೊಂದಬೇಕು ಪ್ರಸವವನ್ನು ಪಡಿಬೇಕು ಎನ್ನುವಂತಹ ಇಚ್ಛೆಯಿಂದ ಕೂಡಿರೋದ್ರಿಂದಲೇ ಅದು ಯಾವಾಗ ಸಿದ್ಧೇತ ಅದು ಸಿದ್ಧಿಸಬೇಕು. ತತ್ ಆದ್ದರಿಂದ ಈಶ ಒಡೆಯನೆ ತದೃಶಂ ಭವನಂ ವಿಚಕ್ಷ್ವ, ಅದಕ್ಕೋಸ್ಕರ ಒಂದು ಭವ್ಯವಾದಂತಹ ಭವನವನ್ನು ನೀನು ನಿರ್ಮಾಣ ಮಾಡು. ನನ್ನ ಇಚ್ಛೆಯನ್ನು ಪೂರೈಸುವುದಕ್ಕೆ ಏನೇನು ಬೇಕೋ ಶಾಸ್ತ್ರೋಕ್ತವಾಗಿ ಏನೇನು ಆಗಬೇಕೋ ಅದೆಲ್ಲವನ್ನೂ ಸಹ ನೀನು ವ್ಯವಸ್ಥೆ ಮಾಡಬೇಕು. ನಿನ್ನ ಮಾತಿಗೆ ಅನುಗುಣವಾಗಿಯೇ ಅದು ಈಗ ನೆರವೇರಬೇಕಾಗಿರೋದ್ರಿಂದ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡು. ನಾನು ಹೀಗೆ ಕುಶಲಾಗಿರೋದಕ್ಕೂ ಸಹ ಇದೇ ಕಾರಣ. ಮೈತ್ರೇಯುವಾಚ ಪ್ರಿಯಾಯ ಪ್ರಿಯಮನ್ವೆಚ್ಛನ್ ಸರ್ಧಮೋ ಯೋಗಮಾಚಿತ ವಿಮಾನಂ ಕಾಮಗಂ ಕ್ಷತ್ತಃ ತರಿಹೇ ವಾವೇ ತರ್ಹೇ ಆವಿರಚೀಕರತ್. ಕ್ಷತ್ತಃ ಪ್ರಿಯಾಯಾಃ ಪ್ರಿಯಂ ಅನ್ವೇಚ್ಛನ್ ಕರ್ದಮಃ ಯೋಗಂ ಆಸ್ಥಿತಃ ತರ್ಹಿ ಏವ ಕಾಮಗಂ ವಿಮಾನಂ ಆವಿರಚೀಕರತ್. ಕ್ಷತ್ತಃ ಇದರನೆ ಪ್ರಿಯಾಯಾಃ ತನ್ನ ಪತ್ನಿಯಾದ ದೇವಹೂತಿಗೆ ಪ್ರಿಯಂ ಅನ್ವೇಚ್ಛನ್ ಅವಳ ಇಚ್ಛೆಯನ್ನು ಅವಳಿಗೆ ಒಳ್ಳೆಯದನ್ನು ಪ್ರಿಯವನ್ನು ಉಂಟು ಮಾಡಬೇಕೆಂದು ಬಯಸಿದಂತಹ ಕರ್ದಮ ಋಷಿಯು ಯೋಗಂ ಆಸ್ತಿಕ ಯೋಗದಲ್ಲಿ ತನ್ನನ್ನು ನೆಲೆಗೊಳಿಸಿಕೊಂಡು ತರ್ಹಿಯೇವ ಆ ಕೂಡಲೇ ಕಾಮಗಂ ಇಷ್ಟಾನುಸಾರವಾಗಿ ಎಲ್ಲ ಕಡೆಯೂ ಓಡಾಡುವಂತಹ ವಿಮಾನವನ್ನು ಆವಿರಚೀಕರತ್ ರಚನೆ ಮಾಡಿದರು. ಒಂದು ವಿಮಾನವನ್ನು ಅಂದರೆ ಎಲ್ಲಂದರೆ ತಮ್ಮ ಇಚ್ಛೆ ಬಂದಲ್ಲಿ ಹೋಗುವಂತಹ ಒಂದು ವಿಮಾನವನ್ನು ರಚಿಸಿದರು ತನ್ನ ಪತ್ನಿಯ ಇಚ್ಛೆಯನ್ನು ಪೂರೈಸೋದಕ್ಕೋಸ್ಕರ. ಅದೇ ಎಂಥದ್ದು ವಿಮಾನ? ಸರ್ವಕಾಮದ ದಿವ್ಯಂ ಸರ್ವರತ್ನ ಸಮನ್ವಿತಂ ಸರ್ವರ್ಧಿಪಚಯೋ ದರ್ಕಂ ಮಣಿಸ್ತಂಭೈರುಪತ್ಕೃತಂ. ಸರ್ವಕಾಮದುಧಂ ಎಲ್ಲ ರೀತಿಯ ಇಷ್ಟವನ್ನು ಸಹ ಪೂರೈಸುವ ಸಾಮರ್ಥ್ಯ ಇರುವಂಥದ್ದು, ದಿವ್ಯಂ ದಿವ್ಯವಾದದ್ದು, ಸರ್ವರತ್ನ ಸಮನ್ವಿತಂ ಎಲ್ಲ ರೀತಿಯ ರತ್ನಗಳಿಂದ ಕೂಡಿರುವ, ಸರ್ವರ್ಧಿ ಉಪಚಯೋದರ್ಕಂ ಎಲ್ಲ ರೀತಿಯ ಅಭಿವೃದ್ಧಿಗಳ ಸಮೂಹವನ್ನೇ ಉಂಟು ಮಾಡುವಂತಹ, ಮಣಿಸ್ತಂಭೈ ರತ್ನಗಳಿಂದ ಕೂಡಿದ ಸ್ತಂಭಗಳಿಂದ ಶೋಭಿಸುತ್ತಾ ಇರುವ, ಇನ್ನೇನು ದಿವ್ಯೋಪಕರಣೋಪೇತಂ ಸರ್ವಕಾಲ ಸುಖಾವಹಂ ಪಟ್ಟಿಕಾಭಿ ಪತಾಕಾಭಿ ವಿಚಿತ್ರಾಭಿರಲಂಕೃತಂ. ದಿವ್ಯ ಉಪಕರಣೋಪೇತಂ ಎಲ್ಲ ರೀತಿಯ ಉಪಕರಣಗಳಿಂದ ಕೂಡಿದೆ,
ಸರ್ವಕಾಲ ಸುಖಾವಹಂ, ಎಲ್ಲ ಕಾಲಕ್ಕೂ ಸಹ ಆ ಕಾಲಕ್ಕೆ ತಕ್ಕ ಹಾಗೆ ಸುಖವನ್ನು ಕೊಡುವಂತಹ, ಹಿತವನ್ನು ಉಂಟು ಮಾಡುವಂತಹ ವಿಮಾನ. ಪಟ್ಟಿಕಾಭಿಹಿ ಪತಾಕಾಭಿಹಿ, ಚಿತ್ರ ವಿಚಿತ್ರವಾದಂತಹ ಪತಾಕೆಗಳಿಂದಲೂ ವಿಚಿತ್ರಾಭಿಹಿ ಅಲಂಕೃತಾಂ, ಅಂದರೆ ಧ್ವಜ ಪತಾಕೆ ಇವುಗಳಿಂದ ಕೂಡಿ ಶೋಭಾಯಮಾನವಾಗಿದೆ. ಸೃಗ್ಭಿರ್ ವಿಚಿತ್ರ ಮಾಲ್ಯಾಭಿಹಿ ಮಂಜುಷಿಂಜತ್ ಷಡಗ್ರಿಭಿಹಿ ದುಕೂಲಕ್ಷೋಮ ಕೌಶೇಯೈಹಿ ನಾನಾ ವಸ್ತ್ರೈ ವಿರಾಜಿತಂ. ಮಂಜು ಸಿಂಜತ್ ಷಡಂಗ್ರಿಭಿ ಚಿತ್ರಮಾಲ್ಯಾಭಿ ವಿಚಿತ್ರಮಾಲ್ಯಾಭಿ ಸೃಗ್ಭಿ ದುಕೂಲ ಕ್ಷೌಮ ಕೌಶೇಯೈಹಿ ನಾನಾ ವಸ್ತ್ರೈ ವಿರಾಜಿತಂ, ಎಲ್ಲ ವಿಮಾನಕ್ಕೆ ಅನ್ವಯ. ಮಂಜು ಸಿಂಜತ್ ಷಡಂಗ್ರಿಭಿ, ಮಂಜುಳವಾಗಿ ಮನೋಹರವಾಗಿ ಕೂಗುತ್ತಾ ಇರುವಂತಹ ಷಡಂಗ್ರಿಭಿ ಅಂದರೆ ಭ್ರಮರಗಳಿಂದ ಕೂಡಿರುವ, ವಿಚಿತ್ರ ಮಾಲ್ಯಾಭಿ ಅನೇಕ ಹೂವುಗಳಿಂದ ಅರ್ಚಿತವಾದಂತಹ ಸೃಗ್ಭಿ ಮಾಲೆಗಳಿಂದ ಕೂಡಿದೆ. ದುಕೂಲ ಕ್ಷೋಮ ಕೌಶೇಯೈಹಿ, ದುಕೂಲ ಅಂದರೆ ಬಿಳಿಯಾದ ರೇಷ್ಮೆ ಬಟ್ಟೆ, ಕೌಶೇಯ ಅಂದರೆ ರೇಷ್ಮೆ ಬಟ್ಟೆ, ಈ ರೀತಿಯಾದಂತಹ ನಾನಾ ವಸ್ತ್ರೈ ವಿರಾಜಿತಂ, ಅನೇಕ ರೀತಿಯ ಉತ್ತಮವಾದಂತಹ ಬಟ್ಟೆಗಳಿಂದ ಶೋಭಿಸುತ್ತಿರುವ. ಉಪರ್ಯುಪರಿ ವಿನ್ಯಸ್ತ ನಿರಯೇಷು ಪೃಥಕ್ ಪೃಥಕ್ ಕ್ಷಿಪ್ತೈ ಕಶುಭೈ ಕಾಂತಂ ಪರ್ಯಂಕ ವ್ಯಜನಾಸನೈ. ಉಪರ್ಯುಪರಿ ಒಂದರ ಮೇಲೆ ಒಂದು, ಸಾರಿ, ಉಪರ್ಯುಪರಿ ವಿನ್ಯಸ್ತ ನಿಲಯೇಷು ಪೃಥಕ್ ಪೃಥಕ್ ಕ್ಷಿಪ್ತೈ ಇಲ್ಲ ವಿಶೇಷ ಕಶಿಪುಭಿ ಕಾಂತಂ ಪರ್ಯಂಕ ವ್ಯಜನಾಸನೈ ಕಾಂತಂ ವಿಮಾನ ಕಾಮಕ ವಿಮಾನ. ಉಪರ್ಯುಪರಿ ಒಂದರ ಮೇಲೆ ಒಂದು ವಿನ್ಯಸ್ತ ನಿಲಯೇಷು ಮಹಡಿ ಮನೆಗಳುಳ್ಳ, ಪೃಥಕ್ ಪೃಥಕ್ ಎಲ್ಲ ಕಡೆಯೂ ಬೇರೆ ಬೇರೆಯಾಗಿ ಕ್ಷಿಪ್ತೈ ಹಾಸಲ್ಪಟ್ಟ ಕಶಿಪುಭಿ ಹಾಸಿಗೆಗಳಿಂದ ಕಾಂತಂ ಸುಂದರವಾದ, ಪರ್ಯಂಕ ವ್ಯಜನಾಸನೈ ಕಾಂತಂ ಎಲ್ಲ ಕಡೆ ಮಂಚಗಳು ಭೀಷಣೆಗಳು ಆಸನಗಳು ಇವುಗಳಿಂದ ಕೂಡಿ ರಮಣೀಯವಾಗಿದೆ. ತತ್ರ ತತ್ರ ವಿನಿಕ್ಷಿಪ್ತ ನಾನಾ ಶಿಲ್ಪೋಪಶೋಭಿತಂ ಮಹಾಮರಕಥಸ್ಥಲ್ಯಾಂ ದುಷ್ಟಂ ವಿದ್ರುಮವೇದಿಭಿ. ತತ್ರ ತತ್ರ ವಿನಿಕ್ಷಿಪ್ತ ನಾನಾ ಶಿಲ್ಪೋಪಶೋಭಿತಂ ಮಹಾಮರಕಥಸ್ಥಲ್ಯಾಂ ವಿದ್ರುಮವೇದಿಭಿ ದುಷ್ಟಂ. ತತ್ರ ತತ್ರ ಅಲ್ಲಲ್ಲಿ ವಿಕ್ಷಿಪ್ತ ನಾನಾ ಶಿಲ್ಪೋಪಶೋಭಿತಂ, ಅಲ್ಲಿ ಬಿಡಿಸಲ್ಪಟ್ಟಂತಹ ಅನೇಕ ಕೆತ್ತನೆಯ ಕಲೆಗಳಿಂದ ಶೋಭಿಸುತ್ತಿರುವ, ಗೋಡೆಗಳಲ್ಲೆಲ್ಲ ಕೆತ್ತನೆ ಮಾಡಿದ್ದಾರೆ ಸುಂದರವಾದ ಶಿಲ್ಪಗಳಿಂದ ಶೋಭಿತವಾಗಿದೆ. ಮಹಾಮರಕತ ಸ್ಥಲ್ಯ ಮರಕತ ಮಣೆಯಿಂದ ನೆಲವನ್ನು ಮಾಡಿದ್ದಾರೆ. ವಿದ್ರಮ ವೇದಿಬೆಗೆ ಹವಳದಿಂದ ಮಾಡಿದಂತಹ ವೇದಿಕೆಗಳಿಂದ ದುಷ್ಟಂ ಶೋಭಿಸುತ್ತಿರುವ. ದ್ವಾಸು ವಿದ್ರಮ ದೇಹಲ್ಯ ಭಾತಂ ವಜ್ರ ಕಪಾಟವತ್ ಶಿಖರೇಶು ಇಂದ್ರ ನೀಲೇಶು ಹೇಮ ಕುಂಭೈರಧಿಶ್ರಿತಂ. ದ್ವಾಸು ವಿದ್ರಮ ದೇಹಲ್ಯ ಭಾತಂ ವಜ್ರ ಕಪಾಟವತ್ ಇಂದ್ರ ನೀಲೇಶು ಶಿಖರೇಶು ಹೇಮ ಕುಂಭೈ ಅಧಿಶ್ರಿತಂ. ಬಾಗಿಲುಗಳು ಹೇಗಿದೆ? ಬಾಗಿಲುಗಳಲ್ಲಿ ದ್ವಾಸು ಬಾಗಿಲುಗಳಲ್ಲಿ ವಿದ್ರಮ ದೇಹಲ್ಯ ಅವಲದ ಹೊಸ್ತಿಲುಗಳಿಂದ ಶೋಭಾಯಮಾನವಾಗಿದೆ. ವಜ್ರ ಕಪಾಟವತ್ ಭಾತಂ ವಜ್ರದ ಕಪಾಟಗಳಿಂದ ಶೋಭಿಸ್ತಾ ಇರುವಂತಹ, ಇಂದ್ರ ನೀಲೇಶು ಶಿಖರೇಶು ಇಂದ್ರನೀಲಮಣಿಗಳ ಶಿಖರಗಳಲ್ಲಿ ಹೇಮಕುಂಭೈ ಅಧಿಷ್ಠಿತಂ ಚಿನ್ನದ ಕಲಶಗಳು ಸ್ಥಾಪಿಸಲ್ಪಟ್ಟಿವೆ. ಚಕ್ಷುಷ್ಮತ್ ಪದ್ಮರಾಗಾಗ್ರೈ ವಜ್ರಭಿತ್ತಿಷು ನಿರ್ಮಿತೈ ದುಷ್ಟಂ ವಿಚಿತ್ರವಿತಾನೈ ವೈತಾನೈ ಮಹಾರ್ಘೈ ಹೇಮತೋರಣೈ. ವಜ್ರಭಿತ್ತಿಷು ಚಕ್ಷುಷ್ಮತ್ ಪದ್ಮರಾಗಾಗ್ರೈ ನಿರ್ಮಿತೈ ವಿಚಿತ್ರವೈತಾನೈ ಮಹಾರ್ಹೈ ಹೇಮತೋರಣೈ ದುಷ್ಟಂ. ವಜ್ರಭಿತ್ತಿಷು ವಜ್ರದಿಂದ ನಿರ್ಮಾಣವಾದಂತಹ ಗೋಡೆಗಳಲ್ಲಿ ಚಕ್ಷುಷ್ಮತ್ ಪದ್ಮರಾಗಾಗ್ರೈ ಅಲ್ಲಿ ಅಲ್ಲಲ್ಲಲ್ಲಿ ಪದ್ಮರಾಗಗಳನ್ನು ಇಟ್ಟಿದ್ದಾರೆ. ಅವುಗಳೆಲ್ಲ ಅದರ ಕಣ್ಣುಗಳು ಎನ್ನುವ ಹಾಗೆ ಶೋಭಿಸ್ತಾ ಇದೆ. ಅವುಗಳಿಂದ ನಿರ್ಮಿತೈ ನಿರ್ಮಿಸಲ್ಪಟ್ಟ ವಿಚಿತ್ರ ವೈತಾನೈ ವಿಚಿತ್ರವಾದಂತಹ ಧ್ವಜಪತಾಕೆಗಳಿಂದ, ಮಹಾರ್ಹೈ ಅಮೂಲ್ಯವಾದಂತಹ ಹೇಮತೋರಣೈ ಚಿನ್ನದ ತೋರಣಗಳಿಂದ ದುಷ್ಟಂ ಕೂಡಿರುವ.
हंसपारावतव्रातैः तत्र तत्र निपूजितं कृत्रिमान्मन्यमानैः स्वान् अधिरुह्यादुह्य च हंसपारावतव्रातैः कृत्रिमान् स्वान् मन्यमानैः तत्र तत्र अधिरुह्य अधिरुह्य पूजितं निपूजितं हंसपारावतव्रातैः ಅಲ್ಲಿ ಹಂಸ ಮತ್ತು ಪಾರಾವತಗಳ ಸಮೂಹಗಳು ಬಂದಿವೆ ಅವುಗಳು ಏನಂದ್ರೆ ಕೃತ್ರಿಮಾನ್ ಸ್ವಾನ್ ಮನ್ಯಮಾನೇ ಅಲ್ಲಿ ಹಂಸ ಪಾರಾವತಗಳನ್ನೆಲ್ಲ ಇದು ಮಾಡಿದ್ದಾರೆ ಚಿತ್ರಿಸಿದ್ದಾರೆ ಕೆತ್ತನೆ ಬಿಡಿಸಿದ್ದಾರೆ ಅದನ್ನೆಲ್ಲ ಕೃತ್ರಿಮಾನ್ ಸ್ವಾನ್ ಮನ್ಯಮಾನೇ ಆ ಕೃತ್ರಿಮಗಳಾದನ್ನ ಇಲ್ಲ ಅದು ನಿಜವಾದಂತಹ ಹಂಸ ಪಾರಾವತಗಳೇ ಅಂತ ಭಾವಿಸಿ ಮನ್ಯಮಾನೇ ಭಾವಿಸಿದಂತಹ ಅವುಗಳು ತತ್ರ ತತ್ರ ಅಲ್ಲಲ್ಲಿ ಹೋಗಿ ಅವುಗಳ ಪಕ್ಕದಲ್ಲಿ ಅದರಕ್ಕೆ ಅದರಕ್ಕೆ ಕೂತು ಕೂತು ಅವುಗಳ ಜೊತೆ ಮಾತನಾಡ್ತಾ ಇದೆಯೋ ಎನ್ನುವ ಹಾಗೆ ನಿಪೂಜಿತಂ ಕೂಗ್ತಾ ಇವೆ ಅಂದ್ರೆ ಜೀವಂತವಾಗಿರುವಂತಹ ಪಕ್ಷಿಗಳ ಹಾಗೆಯೇ ಕಾಣಿಸ್ತಾ ಇದೆ ಕೃತ್ರಿಮವಾದದ್ದು ಅಂತ ಪಕ್ಷಿಗಳಿಗೂ ಗೊತ್ತಾಗ್ಲಿಲ್ಲ ಅವುಗಳು ತಮ್ಮ ಜಾತಿಯವೇ ಇವುಗಳು ಅಂದ್ಕೊಂಡು ಹೋಗಿ ಅವುಗಳ ಪಕ್ಕದಲ್ಲಿ ಕೂತ್ಕೊಂಡು ಕೂಗ್ತಾ ಇವೆ ಅಂತಹ ಅದ್ಭುತವಾದ ಶಿಲ್ಪಕಲೆ ವಿಹಾರಸ್ಥಾನ ವಿಶ್ರಾಮ ಸಂವೇಶ ಪ್ರಾಂಗಣ ಚಿರೈಃ ಯಥೋಪಜೋಷಂ ರಚಿತೈಃ ವಿಸ್ಮಾಪನಮಿವಾತ್ಮನಃ ವಿಹಾರಸ್ಥಾನ ವಿಶ್ರಾಮ ಸಂವೇಶ ಪ್ರಾಂಗಣಾಚಿರೈಃ ಯಥೋಪಜೋಷಂ ಆತ್ಮನಃ ವಿಸ್ಮಾಪನಮಿವ ರಚಿತೈಃ ವಿಹಾರಸ್ಥಾನ ವಿಶ್ರಾಮ ಸಂವೇಶ ಪ್ರಾಂಗಣಾಚಿರೈಃ ವಿಹಾರಸ್ಥಾನ ಅಂದರೆ ಕ್ರೀಡಾ ಪ್ರದೇಶ ವಿಶ್ರಾಮ ಅಂದರೆ ಶಯನಗೃಹ ತಮ್ಮೇಷ ಅಂದರೆ ಅದೆಲ್ಲವನ್ನೂ ಸಹ ಕುಳಿತುಕೊಂಡು ಆನಂದಿಸುವಂತಹ ಸ್ಥಳ ಪ್ರಾಂಗಣ ಅಂಗಳ ಮನೆಯ ಹೊರಗಡೆಯ ಭಾಗ ಅಚಿರ ಅಂದರೆ ಮುಂದಿನ ಭಾಗ ಅಂದರೆ ಅದಕ್ಕಿಂತಲೂ ಮುಂದಿನ ಭಾಗ ಇದೆಲ್ಲವೂ ಸಹ ಯಥೋಪಜೋಷಂ ಹೇಗೆ ನಮಗೆ ಆನಂದ ಸಿಗುತ್ತೋ ಆ ರೀತಿಯಾಗಿ ರಚಿಸಿ ನೋಡಿ ಆತ್ಮನಃ ವಿಸ್ಮಾಪನಮಿವ ಅಂದರೆ ಅದನ್ನು ರಚಿಸಿದಂತಹ ಕರ್ದಮರಿಗೂ ಸಹ ಆಶ್ಚರ್ಯವನ್ನು ಉಂಟು ಮಾಡುವ ರೀತಿಯಲ್ಲಿ ರಚಿಸಲ್ಪಟ್ಟಂತಹ ಅವುಗಳಿಂದ ಕೂಡಿರುವುದು ಎಲ್ಲಾದ್ರೂ ವಿಮಾನಕ್ಕೆ ಅನ್ವಯ ಏ ದೃಗ್ಗೃಹಂ ತತ್ ಪಶ್ಯಂತೀಂ ನಾತಿ ಪ್ರೀತೇನ ಚೇತಸ ಸರ್ವಭೂತಾಶಯಾಭಿಜ್ಞ ಪ್ರಾವೋಚತ್ತರ್ಧಮ ಸ್ವಯಂ ಈ ದೃಗ್ಗೃಹಂ ತತ್ ನಾತಿ ಪ್ರೀತೇನ ಚೇತಸ ಪಶ್ಯಂತೆ ಸರ್ವಭೂತಾಶಯಾಭಿಜ್ಞ ಸರ್ತಮಃ ಸ್ವಯಂ ಪ್ರಾವೋಚತ್ ಏತೃಗೃಹಂ ಇಷ್ಟೆಲ್ಲ ಸುಂದರವಾದಂತಹ ಅಂದರೆ ಅಲ್ಲಿ ಸೌಂದರ್ಯ ಅನ್ನೋದು ಇನ್ನೆಲ್ಲೂ ಅದಕ್ಕಿಂತ ಹೆಚ್ಚು ಸಿಗೋದಕ್ಕೆ ಸಾಧ್ಯ ಇಲ್ಲ ಇಂತಹ ತತ್ ಅದನ್ನು ನಾತಿಪ್ರೀತೇನ ಚೇತಸ ಪಶ್ಯಂತೆ ಅಷ್ಟೇನು ಮನಸ್ಸಿಗೆ ಹಿತವನ್ನು ಉಂಟು ಮಾಡಲಿಲ್ಲ ಅವಳ ಮನಸ್ಸಿಗೆ ಅಂತಹ ಮನಸ್ಸಿನಿಂದ ಪಶ್ಯಂತೆ ನೋಡ್ತಾ ಇರುವುದನ್ನ ಇದ ಸರ್ವಭೂತ ಆಶಯ ಅಭಿಜ್ಞ ಎಲ್ಲರ ಪ್ರಾಣಿಗಳ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹ ಕರ್ದಮಃ ಕರ್ದಮರು ಸ್ವಯಂ ಪ್ರಾವೋಚಿತು ತಾವೇ ತನ್ನ ಪತ್ನಿಯಾದ ದೇವಹತಿಯ ಹತ್ತಿರ ಹೀಗೆ ಹೇಳಿದರು ಅಂದ್ರೆ ಇಂತಹ ಇಷ್ಟು ಸುಂದರ ಇದಕ್ಕಿಂತ ಸುಂದರ ಇರೋದಕ್ಕೆ ಸಾಧ್ಯವಿಲ್ಲ ಅಂತಹ ವಿಮಾನವನ್ನ ಭವನವನ್ನ ನೋಡಿ ಅವಳ ಮನಸ್ಸಿಗೆ ಏನು ಅಷ್ಟು ಮನಸ್ಸಿಗೆ ಆನಂದವನ್ನು ಉಂಟು ಮಾಡಲಿಲ್ಲ ಅದು ಕರ್ದಮರ ಮನಸ್ಸಿಗೂ ಗೊತ್ತಾಯಿತು ಹಾಗಾಗಿ ಅವರೇ ಮುಂದೆ ಆಡುವ ಮಾತನ್ನ ಅವಳ ಮನಸ್ಸಿಗೆ ಹೇಗೆ ಸಂತೋಷವಾಗುತ್ತೆ ಅನ್ನೋದನ್ನ ಅರಿತು ಮುಂದೆ ಆಡುವ ಮಾತನ್ನ ಆಡ್ತಾರೆ ನಿಮಜ್ಜಾಸ್ಮಿನ್ ಹೃದಯ ನೀರು ವಿಮಾನ ಮಿದ ಮಾರುಹ ಇದಂ ಶುಕ್ಲಕೃತಂ ತೀರ್ಥಂ ಶುಕ್ಲಕೃತಂ ಇದಂ ತೀರ್ಥಂ ಋಣಾ ಆಶಿಷ ವ್ಯಾಪಕಂ ಅಸ್ಮಿನ್ ಹೃದಯ ಇದ್ದಂತಹ ಬಿಂದು ಸರೋವರ ಈ ಬಿಂದು ಸರೋವರದಲ್ಲಿ ನಿಮಜ್ಜ ಅಂದ್ರೆ ಸ್ನಾನ ಮಾಡಿ ಇದಂ ವಿಮಾನ ಆರುಹ ಈ ವಿಮಾನವನ್ನ ನೀನು ಹತ್ತು ಇದು ಯಾವ ಹೇಗೆ ನಿರ್ಮಾಣವಾದಂತಹದ್ದು ಶುಕ್ಲಕೃತಂ ಇದಂ ತೀರ್ಥಂ ಮಹಾವಿಷ್ಣುವಿನಿಂದ ನಿರ್ಮಿತವಾದಂತಹ ತೀರ್ಥ ಅಂದ್ರೆ ಅವಾಗಲ ಹಿಂದೆ ಹೇಳಿ ಆಗಿದೆ ಆತನ ಆನಂದ ಬಾಷ್ಪವು ಬಿದ್ದು ಹುಟ್ಟಿದಂತಹ ಬಿಂದು ಸರೋವರ ಬಿಂದು ಸರೋವರ ಅಂದ್ರೆ ಅದಕ್ಕೆ ಹೆಸರು ಹಾಗಾಗಿ ಅಂತಹ ಆನಂದ ಬಿಷ್ಪಾತ್ಮದಿಂದ ಬಿದ್ದಿದ್ದರಿಂದ ಉಂಟಾದಂತಹ ಬಿಂದು ಸರೋವರವನ್ನ
ನೀನು ಪ್ರವೇಶ ಮಾಡಿ ಸ್ನಾನ ಮಾಡು. ಇದು ಇನ್ನಂಥದ್ದು ಋಣಾಂ ಆಶಿಷಾಂ ಜ್ಞಾಪಕಂ. ಇಲ್ಲಿ ಮನುಷ್ಯರ ಎಲ್ಲ ರೀತಿಯ ಇಚ್ಛೆಗಳು ಸಹ ಸಿಗುತ್ತವೆ, ಅಂದರೆ ಇಚ್ಛೆಗಳು ಪೂರೈಸುತ್ತವೆ. ಅಂತಹ ಬಿಂದು ಸರೋವರ, ಇಲ್ಲೇ ನೀನು ಸ್ನಾನ ಮಾಡಿ ವಿಮಾನವನ್ನು ಹತ್ತು. ಸಾ ತದ್ವರ್ತ ಸಮಾದಾಯ ಅಜಃ ವಲಯೇ ಕ್ಷಣ ಸರಜಂಬಿ ಭರತಿ ವಾಸ ವೇಣೇ ಭೂತಾಶ್ಚ ಮೂರ್ಧಜಾನ್. ಭರ್ತು ತತ್ ವಚ ಸಮಾದಾಯ ವಲಯೇ ಕ್ಷಣ ಸಾ ಸರಜಂ ವಾಸ ಬಿಭ್ರತಿ ವೇಣೇ ಭೂತಾನ್ ಮೂರ್ಧನ ಮೂರ್ಧಜಾನ್ ಚ ಬಿಭ್ರತಿ. ಅಂತ ಅರ್ಥ ಮುಂದೆ ಸನ್ವಯ ಸಮಾಧಾನ. ಭರ್ತು ಪತಿಯ ಕರ್ತವನ ತತ್ ವಚ ಸಮಾದಾಯ, ಆ ಮಾತನ್ನು ಪತಿಯ ಮಾತನ್ನು ಕೇಳಿದಂತಹ ಕೋಲೆಯೇ ಕ್ಷಣ ಕಮಲಲೋಚನೆಯಾದಂತಹ ಆ ದೇವಹೂತಿಯು ಸರಜಂ ಮಾತಃ ಬಿಭ್ರತಿ, ಧೂಳಿನಿಂದ ತುಂಬಿದ ಆ ವಸ್ತ್ರವನ್ನು ಧರಿಸಿರುವವಳಾಗಿ ವೇಣೀಭೂತಾಷ್ಟಮೋತ್ರಜಾನ್, ಜಟೆ ಕಟ್ಕೊಂಡ್ಬಿಟ್ಟಿತ್ತಂತೆ ಕೂದಲುಗಳೆಲ್ಲ, ಅಂತಹ ಕೂದಲುಗಳಿಂದ ಕೂಡಿದರು ಅವಳು. ಅಂಗಂಚಮಲ ಪಂಕೇನ ಸಂಚನ್ನಂ ಶಬಲಸ್ತನಂ ಅವಿವೇಶ ಸರಸ್ವತ್ಯಾಹ ಸರಸ್ ಶಿವಜಲಾಶಯಂ. ಮಲಪಂಕೇನ ಸಂಚನ್ನಂ ಅಂಗಂ ಶಬಲಸ್ತನಂ ಚ ಸರಸ್ವತ್ಯಾಹ ಶಿವಜಲಾಶಯಂ ಸರಹ ಅವಿವೇಶ. ಕೊಳೆಯಿಂದ ತುಂಬಿಕೊಂಡ ಮಲಪಂಕೇನ ಸಂಚನ್ನಂ ಅಂಗಂ, ಕೊಳೆಯಿಂದ ತುಂಬಿಕೊಂಡಿರುವಂತಹ ದೇಹವನ್ನು ಶಬಲಸ್ತನಂ ಕಾಂತಿಹೀನವಾದಂತಹ ಸ್ತನವನ್ನು ಹೊಂದಿರುವವಳು ಶಿವಜಲಾಶಯಂ ಸರಸ್ವತ್ಯಾಹ ಸರಸ್ವತಿ ನದಿಯ ಸುತ್ತುವರೆದಿರುವ ಮಂಗಳಮಯವಾದಂತಹ ಆ ಬಿಂದು ಸರೋವರವನ್ನು ಆವಿವೇಶ ಪ್ರವೇಶ ಮಾಡಿದಳು. ತನ್ನ ಪತಿಯ ಮಾತಿನಂತೆ ಇಲ್ಲಿ ಈಗಾಗಲೇ ಅವಳ ದೇಹ ಇದು ಎಲ್ಲವೂ ಸಹ ಮಲಿನವಾಗಿಬಿಟ್ಟಿದೆ, ತಲೆಕೂದಲುಗಳು ಸಹ ಜಡೆ ಕಟ್ಕೊಂಡ್ಬಿಟ್ಟಿವೆ, ದೇಹದಲ್ಲಿ ಕೊಳೆ ತುಂಬಿಕೊಂಡಿದೆ. ಇಂತಹ ದೇವಹೂತಿಯು ಬಿಂದು ಸರೋವರವನ್ನು ಪ್ರವೇಶ ಮಾಡಿದ. ಸಾಂತಸ್ತರಿಸಿ ಭೇಷ್ಮಸ್ಥಾ ಶತಾನಿ ದಶ ಕನ್ಯಕಾ ಸರ್ವಾ ಕಿಶೋರ ವಯಸ್ಸಃ ಗತಶ್ರೋತ್ಪಲ ಗಂಧಯ. ಅಲ್ಲಿ ಅವಳಿಗೆ ಊಹಿಸದೇ ಇರುವಂತಹ ಒಂದು ಘಟನೆ ನಡೆದು ಹೋಗುತ್ತೆ. ಸಾ ಅಂತಸ್ತರಸಿ ವೇಷ್ಮಸ್ಥಾ ದಶ ಶತಾನಿ ಕನ್ಯಕಾ ಸರ್ವಾ ಕಿಶೋರ ವಯಸ್ಸಃ ಉತ್ಪಲ ಗಂಧಯ ದದರ್ಶ. ಅವಳು ಅಂತಸ್ತರಸಿ ನೀರಿನಲ್ಲಿ ವೇಷ್ಮಸ್ಥಾ ಆ ಒಂದು ದೊಡ್ಡ ಅರಮನೆಯಲ್ಲಿರುವ ದಶಶತಾನಿ ಸಾವಿರ ಕನ್ಯೆಯರು, ದಶಶತಾನಿ ಕನ್ಯಕಾಹ ಒಂದು ಸಾವಿರ ಕನ್ಯಕೆಯರು ಎಲ್ಲರೂ ಹೇಗಿದ್ದಾರೆ, ಸರ್ವಾಹ ಕಿಶೋರ ವಯಸ್ಸಃ ಉತ್ಪಲಗಂಧಯ, ಎಲ್ಲರೂ ಕಮಲದ ಗಂಧವನ್ನು ಹೊಂದಿದವರು, ಉತ್ಪಲಗಂಧಯ ಆಗಿದೆ, ಉತ್ಪಲಗಂಧ್ಯ ಅಂತ ಅರ್ಷತ್ವ ಚಾಲ, ಎಲ್ಲರೂ ಸಹ ತಾರುಣ್ಯ ವಯಸ್ಸಿನವರು. ಅಂತಹ ಸಾವಿರ ಕನ್ಯೆಯರನ್ನ ಅವಳು ದದರ್ಶ ನೋಡಿದಳು. ಅವಳು ನೀರಿನಲ್ಲಿ ಪ್ರವೇಶ ಮಾಡಿದ ತಕ್ಷಣ ಒಂದು ದೊಡ್ಡ ಅರಮನೆಯನ್ನೇ ಪ್ರವೇಶ ಮಾಡಿಬಿಟ್ಲು, ಅದರೊಳಗೆ ಕಮಲದ ಸುಗಂಧವನ್ನು ಸೂಸ್ತಾ ಇರುವಂತಹ ತಾರಣ್ಯದಲ್ಲಿರುವಂತಹ ಸಾವಿರ ಕನ್ಯೆಯರನ್ನ ಅವಳು ನೋಡಿದಳು. ಅವರ ಏನ್ ಮಾಡಿದ್ರು, ತಾಮ್ ದೃಷ್ಟ್ವ ಸಹಸೋತ್ಥಾಯ ರೋಜು ಪ್ರಾಂಜಲಯ ಸ್ತ್ರೀಯ ವಯಂ ಕರ್ಮಕರಿ ಸುಭ್ಯಂ ಶಾದಿನ ಸರ್ವಾಮಕಿಂ. ತಾನ್ ದೃಷ್ಟ್ವ ಸಹಸಾ ಉತ್ಥಾಯ ಸ್ತ್ರೀಯ ಪ್ರಾಂಜಲಯ ರೋಚು ವಯಂ ತುಭ್ಯಂ ಕರ್ಮಕರೀ ನಹ ಕಿಂ ಕರವಾಮ ನಹ ಶಾದಿ. ತಾನ್ ದೃಷ್ಟ್ವ ಅವಳು ಅರಮನೆ ಪ್ರವೇಶ ಮಾಡಿದ ನೋಡಿದ ತಕ್ಷಣ ಸಹಸಾ ಉತ್ಥಾಯ ಕೂಡಲೇ ಎದ್ದು ನಿಂತು ಸ್ತ್ರೀಯ ಅಲ್ಲಿರುವ ಸ್ತ್ರೀಯರೆಲ್ಲರೂ ಪ್ರಾಂಜಲಯ ಕೈ ಮುಗಿದುಕೊಂಡು ಪ್ರೋಚುಹು ಹೇಳಿದರು, ವಯಂ ತುಭ್ಯಂ ಕರ್ಮಚರೀ ನಾವು ನಿಮ್ಮ ಕೆಲಸಗಾರರು, ನಿಂತರೆ ನಿನ್ನ ಹೇಳಿದ್ದನ್ನು ಮಾಡುವಂತಹ ದಾಸಿಯರು, ಕಿಂ ಕರವಾಮ ನಹ ಸಾಧಿ ಏನು ಮಾಡಬೇಕು ಅದನ್ನು ನೀನು ನನಗೆ ಆಜ್ಞೆ ಮಾಡು ಅಂತ ಎಲ್ಲರೂ ಕೈ ನಿಂತು ಎದ್ದು ನಿಂತು ಕೈ ಜೋಡಿಸಿಕೊಂಡು ಹೇಳಿದರು. ಸ್ನಾನೇನ ತಾಂ ಮಹಾರ್ಹೇಣ ಸ್ನಾಪಯಿತ್ವ ಮನಸ್ವಿನಿ ದುಕೂಲೇ ನಿರ್ಮಲೇ ನೂತ್ನೆ ಯದುರಸ್ಯೈಚ ಮಾನತಾಹ. ತಾಂ ಮನಸ್ವಿನಿ ಮಹಾರ್ಹೇಣ ಸ್ನಾನೇನ ಸ್ನಾಪಯಿತ್ವ ಮಾನದಾಹ ಅಸ್ಯೈ ನೂತ್ನೆ ನಿರ್ಮಲೇ ದುಕೂಲೇ ಚ
ದದುಮು. ತಾಂ ಅವಳನ್ನ ಮನಸ್ವಿನೇ ಅಂತಹ ಪವಿತ್ರಳಾದ ದೇವಹೂತಿಯನ್ನ ಮಹಾರ್ಹೇಣ ಸ್ನಾನೇನ ಅತ್ಯಂತ ಯೋಗ್ಯವಾದ ಉತ್ತಮವಾದಂತಹ ಸ್ನಾನದಿಂದ ಸ್ನಾಪಯಿತ್ವ ಸ್ನಾನ ಮಾಡಿಸಿ ಅಂದ್ರೆ ಯಾವ ರೀತಿಯಾಗಿ ಅಭ್ಯಂಗ ಸ್ನಾನ ಇತ್ಯಾದಿಗಳಿಗೆಲ್ಲ ಏನೇನು ಸಂಸ್ಕಾರ ಮಾಡ್ತಾರೋ ಎಲ್ಲ ರೀತಿಯ ಸಂಸ್ಕಾರದಿಂದ ಅವಳಿಗೆ ಸ್ನಾನ ಮಾಡಿಸಿ ಮಾನಸಾಹ ಅತ್ಯಂತ ಗೌರವಯುತವಾಗಿ ನಡೆದುಕೊಳ್ತಾ ಇರುವಂತಹ ಆ ಸ್ತ್ರೀಯರು ಅಸ್ಯೈ ಅವಳಿಗೆ ನೂತ್ನೆ ನಿರ್ಮಲೆ ದುಕೂಲೆ ದದುಕು ಹೊಸದಾದ ಬಿಳಿಯ ನಿರ್ಮಲವಾದಂತಹ ಬಿಳಿಯ ರೇಷ್ಮೆಯ ಬಟ್ಟೆಯನ್ನ ಉಡಿದು ಉಟ್ಟುಕೊಳ್ಳಲು ಅವರಿಗೆ ಕೊಟ್ಟರು. ಅಷ್ಟೇ ಅಲ್ಲ, ಭೂಷಣಾನೆ ಪರಾರ್ಧ್ಯಾನೆ ವರೀಯಾಂಸಿ ದ್ಯುಮಂತಿ ಚ ಅನ್ನಂ ಸರ್ವ ಗುಣೋಪೇತಂ ಪಾನಂ ಚೈವಾಮೃತಾಸವಂ. ಪರಾರ್ಧ್ಯಾನಿ ವರೀಯಾಂಸಿ ದ್ಯುಮಂತಿ ಚ ಭೂಷಣಾನೆ ದದುಹು ಅಂತ ಅನ್ವಯ. ಹಾಗೆ ಸರ್ವಗುಣೋಪೇತಂ ಅನ್ನಂ ಅಮೃತಾಸವಂ ಪಾನಂಚ ಶ್ರೇಷ್ಠವಾದ ದ್ಯಮಂತೆ ಕಾಂತಿಯುಕ್ತವಾದಂತಹ ಶೋಭಿಸ್ತಾ ಇರುವಂತಹ ಭೂಷಣಾನೇ ಆಭರಣಗಳನ್ನು ಕೊಟ್ಟರು. ಸರ್ವಗುಣೋಪೇತಂ ಅನ್ನಂ ಎಲ್ಲ ರೀತಿಯ ಗುಣಗಳಿಂದಲೂ ಕೂಡಿರುವಂತಹ ಆಹಾರ. ಅಮೃತಾಸವಂ ಪಾನಂಚೈವ ಅಮೃತಕ್ಕೆ ಸರಿಸಮಾನವಾದಂತಹ ಕುಡಿಯುವ ಪಾನೀಯವನ್ನು ಸಹ ಕೊಟ್ಟರು. ಆಮೇಲೆ ಎಲ್ಲ ಆದ್ಮೇಲೆ ಅವಳು ಮುಂದೆ ಒಂದು ಕನ್ನಡಿ ತಂದಿಟ್ರು. ಅಥಾದರ್ಶೇ ಸಮಾತ್ಮಾನಂ ಸ್ವರ್ಗಿಣಂ ವಿರಜಾಂಬರಂ ವಿರಜಂ ಕೃತ ಸ್ವಹತ್ಯಯನಂ ಕನ್ಯಾಭಿರ್ಮಹುಮಾನಿತಂ. ಅಥ ಆದರ್ಶೇ ಕನ್ಯಾಭಿ ಕೃತ ಸ್ವಹತ್ಯಯನಂ ಬಹುಮಾನಿತಂ ವಿರಜಂ ವಿರಜಾಂಬರಂ ಸ್ವರ್ಗಿಣಂ ತ್ವಂ ಆತ್ಮಾನಂ ಪ್ರದರ್ಶ ಅಂತ. ಅಥ ಬಳಿಕ ಆದರ್ಶೇ ಕನ್ನಡಿಯಲ್ಲಿ ಕನ್ಯಾಭಿಹಿ ಆ ಕನ್ಯೆಯರಿಂದ ಬಹುಮಾನಿ ಕೃತಸ್ವಸ್ತೇನಂ ಮಂಗಲಪೂರ್ವಕವಾಗಿ ಮಾಂಗಲಿಕ ರೀತಿಯಲ್ಲಿ ಬಹುಮಾನಿತಂ ಆದರವಾಗಿ ಮಾಡಲ್ಪಟ್ಟಂತಹ ವಿರಜಂ ಶುದ್ಧವಾದ ವಿರಜಾಂಬರಂ ನಿರ್ಮಲವಾದಂತಹ ಬಟ್ಟೆಯನ್ನು ತ್ರಗ್ವಿಣಂ ಮತ್ತೆ ಹಾರಗಳಿಂದಲೂ ಕೂಡಿರುವಂತಹ ಸ್ವಂ ಆತ್ಮಾನಂ ತನ್ನನ್ನು ತಾನ ನೋಡಿಕೊಂಡಳು. ಅಂದರೆ ಅನೇಕ ರೀತಿಯ ಹೂವುಗಳ ಹಾರಗಳಿಂದ ಶೋಭಿಸ್ತಾ ಇದ್ದಾಳೆ, ಹಾಗೆ ಅತ್ಯಂತ ಉತ್ತಮವಾದಂತಹ ವಸ್ತ್ರಗಳಿಂದ ಅಲಂಕೃತಳಾಗಿದ್ದಾಳೆ. ಹಾಗೆ ಇರುವಂತಹ ತನ್ನ ಶುದ್ಧವಾದಂತಹ ದೇಹವನ್ನು ಅವಳು ಕನ್ನಡಿಯಲ್ಲಿ ನೋಡಿಕೊಂಡಳು. ಅದನ್ನು ಮಾಡಿದವರು ಎಂಥವರು ಅಂದರೆ ತನ್ನ ನಾನು ನೋಡಿಕೊಂಡಳು. ಇನ್ನು ಹೇಗೆ ಇದ್ಲು ಅವಳು? ಸ್ನಾತಂ ಪ್ರದಶಿರ ಸ್ನಾನಂ ಸರ್ವಾಭರಣ ಭೂಷಿತಂ ಇಷ್ಟಗ್ರೀವಂ ವಲಯನಂ ಪೂಜತ್ ಕಾಂಚನನೋಪುರಂ. ಸ್ನಾತಂ ಕೃತಶಿರ ಸ್ನಾನಂ ಕಂಟಿನ್ಯೂಸ್ ಆಗಿದೆ, ಮತ್ತೆ ಹೇಳೋದ್ಬೇಡ. ಸ್ನಾತಂ ಅವಳು ಅಭ್ಯಂಗ ಸ್ನಾನವಾಗಿದೆ, ಎಣ್ಣೆಯೆಲ್ಲ ಹಚ್ಚಿ ಸಂಸ್ಕಾರ ಪೂರ್ವಕವಾಗಿ ಸ್ನಾನವಾಗಿದೆ. ಕೃತ ಶಿರ ಸ್ನಾನ ತಲೆಗೂ ಸ್ನಾನ ಆಗಿದೆ. ಸರ್ವ ಪದಕದಿಂದ ಕೂಡಿದ ಚಿನ್ನದ ಸರ, ಅದರಿಂದ ಕಂಠ ಶೋಭಿಸ್ತಾ ಇದೆ. ವಲಯನ ಕೈಬಳೆ ಎಲ್ಲ ಹಾಕೊಂಡಿದ್ದಾಳೆ. ಕೂಜತ್ ಕಾಂಚನ ನೂಪುರಂ ಶಬ್ದ ಮಾಡ್ತಾ ಇರುವಂತಹ ಕಾಲುಗಳಲ್ಲಿರುವಂತಹ ಗೆಜ್ಜೆಗಳು. ರೋಣ್ಯೋರಧ್ಯಸ್ತಯ ಕಾಂಚ್ಯ ಕಾಂಚನ್ಯಾ ಬಹುರತ್ನೆಯ ಹಾರೇಣ ಚ ಮಹಾರ್ಹೇಣ ಋಷಿಕೇನ ಚ ಭೂಷಿತಂ. ಬಹುರತ್ನಯ ಕಾಂಚನ್ಯ ಕಾಂಚ್ಯ ಅಧ್ಯಸ್ತಯ ಶ್ರೋಣ್ಯೋರಧ್ಯಸ್ತಯ ಬಹುರತ್ನಯ ಕಾಂಚನ್ಯ ಕಾಂಚ್ಯ ಅಧ್ಯಸ್ತಯ ಶ್ರೋಣ್ಯೋ ಮಹಾರ್ಹೇಣ ಹಾರೇಣ ಋಷಕೇನ ಚ ಭೂಷಿತಂ. ಬಹುರತ್ನಯ ಕಾಂಚನ್ಯ ಕಾಂಚ್ಯ ಅಧ್ಯಸ್ತಯ ಶ್ರೋಣ್ಯ ಹಂಗಿರಬೇಕು, ಗಮನಿಸಲಿಲ್ಲ, ನೋಡಿ ಹೇಳ್ತೇನೆ, ಅರ್ಥ ಹೇಳ್ಬಿಡ್ತೇನೆ. ಅನೇಕ ರೀತಿಯ ರತ್ನಗಳಿಂದ ಕೂಡಿರುವಂತಹ ಬಂಗಾರದಿಂದ ಮಾಡಿದಂತಹ ಒಡ್ಯಾಣದಿಂದ ಶೋಭಿಸುತ್ತಿರುವಂತಹ ಕಟಿಭಾಗವುಳ್ಳ ಮಹಾರ್ಹೇಣ ಹಾರೇಣ ಅತ್ಯಂತ ಅಮೂಲ್ಯವಾದಂತಹ ಹಾರದಿಂದಲೂ ರುಚಕೇನ, ರುಚಕ ಶಬ್ದಕ್ಕೆ ವಿಶೇಷವಾಗಿ ಹಾರ ಅನ್ನುವ ಅರ್ಥ ಇದೆ,
ಆದ್ರೆ ಇಲ್ಲಿ ಮಂಗಲ ದ್ರವ್ಯ ಅಂತ ಅರ್ಥ ಮಾಡಿದ್ದಾರೆ. ಅಂದ್ರೆ ಅರ್ಶಿನ ಕುಂಕುಮಗಳಿಂದ ಭೂಷಿತವಾದಂತಹ ಸ್ವಂ ಆತ್ಮಾನಂ ದದರ್ಶ ಅಂತ ಅಲ್ಲಿಗೆ ಅನ್ವಯ. ಸುದ್ರತ ಸುಭ್ರುವ ಶ್ಲಕ್ಷ್ಮ ಸಿದ್ಧ ಪಾಂಗೇನ ಚಕ್ಷುಷ ಪದ್ಮಕೋಶ ಸ್ಪೃಧಾನೀಲೈರಲಕೈಶ್ಚ ಪ್ರಸನ್ಮುಖಂ. ಸುದತ ಸುಭ್ರುವ ಶ್ಲಕ್ಷ್ಮ ಸ್ನಿಗ್ಧಾಪಾಂಗೇನ ಪದ್ಮಕೋಶ ಸ್ಪೃಧ ಚಕ್ಷುಷ ನೀಲೈ ಅಲತೈಶ್ಚ ಪ್ರಸನ್ಮುಖಂ ದದರ್ಶ ಅಂತ ಅಲ್ಲಿವರೆಗೂ ಕನ್ನಡಿಯಲ್ಲಿ ನೋಡಿಕೊಳ್ಳುವಂತಹ ರೂಪ ಇದಿಷ್ಟು. ಸುದತ ಅತ್ಯಂತ ಸುಂದರವಾದಂತಹ ದಂತ ಪಂಕ್ತಿಯುಳ್ಳ, ಸುಭ್ರವ ಒಳ್ಳೆಯ ಸುಂದರವಾದಂತಹ ಹುಬ್ಬುಗಳಿಂದಲೂ, ಶ್ಲಕ್ಷ್ಮ ಸ್ನಿಗ್ಧ ಅಪಾಂಗಿನ ನುಣುಪಾದ ಮೃದುವಾದ ಕಣ್ಣೋಟದಿಂದ ಪದ್ಮಕೋಶ ಸ್ಪೃಧ ಚಕ್ಷುಷ, ಕಮಲದ ಮೊಗ್ಗಿನೊಡನೆ ಸ್ಪರ್ಧೆ ಮಾಡ್ತಾ ಇದೆಯೋ ಎನ್ನುವ ಹಾಗಿರುವಂತಹ ಕಣ್ಣಿನಿಂದಲೂ, ನೀಲೈಹಿ ಅಲತೈಶ್ಚ ಕಪ್ಪಾದ ಮುಂಗುರುಗಳಿಂದಲೂ, ಲಸನ್ಮುಖಂ ಶೋಭಿಸುತ್ತಿರುವಂತಹ ಮುಖವುಳ್ಳ ಸ್ವಮಾತ್ಮಾನಂ ದದರ್ಶ. ಇಷ್ಟ ಆದ ಮೇಲೆ ಯದಾ ಸಸ್ಮಾರ ಶ್ರಮಂ ಋಷೀಣಾಂ ದಯಿತಂಪತಿಂ ತತ್ರ ಚಾಸ್ತೆ ಸಹಸ್ರೀಭಿ ಯತ್ರ ಅಸ್ತೆ ಸ ಪ್ರಜಾಪತಿ. ಯದಾ ಋಷೀಣಾಂ ಋಷಭಂ ದಯಿತಂ ಪತಿಂ ಸಸ್ಮಾರ ತತ್ರ ಚ ಸ್ತ್ರೀಭಿ ಸಹ ಆಸ್ತೆ ಯತ್ರ ಸಹ ಪ್ರಜಾಪತಿ ಆಸ್ತೆ. ಯದಾ ಇದಾದ್ಮೇಲೆ ಅವಳು ಯಾವಾಗ ಋಷೀಣಾಂ ಋಷಭಂ ಋಷಿಶ್ರೇಷ್ಠನಾದಂತಹ ದೈತಂ ಪತಿಂ ಪ್ರೀತಿ ಪಾತ್ರನಾದ ತನ್ನ ಪತಿಯನ್ನು ಸಸ್ಮಾರ ನೆನೆಸಿಕೊಂಡಳು, ತನ್ನ ಪತಿಯನ್ನು ಅವಳು ನೆನೆಸಿಕೊಂಡಳು. ನೆನೆಸ್ಕೊಂಡ ತಕ್ಷಣ ತತ್ರ ಚ ಸ್ತ್ರೀಭಿ ಸಹ ಆಸ್ತೆ, ನೆನೆಸಿಕೊಂಡ ತಕ್ಷಣ ಅವಳು ಆ ತನ್ನ ಅಲಂಕಾರ ಮಾಡಿದಂತಹ ಸ್ತ್ರೀಯರೊಡನೆ ಅವಳು ಅಲ್ಲೇ ಇದ್ಲು. ಎಲ್ಲಿ ಯತ್ರ ಆಸ್ತಿ ಸಹ ಪ್ರಜಾಪತಿ, ಎಲ್ಲಿ ಕರ್ತಮ ಮುನಿಯ ಇದ್ರೋ ಅಲ್ಲಿಯೇ ತಾನಿರೋದನ್ನ ಅವಳು ಗಮನಿಸಿದ್ಲು. ಮನಸ್ಸಿನಲ್ಲಿ ಅನ್ಕೊಂಡ್ಲು, ಅಂದ್ರೆ ಅನ್ಕೊಂಡಿದ್ದನ್ನೆಲ್ಲ ನೆರವೇರಿಸುವಂತಹ ಸ್ಥಳ, ಅನ್ಕೊಂಡಿದ್ದೆಲ್ಲ ನೆರವೇರುವಂತಹ ಸ್ಥಳ ಅಂತ ಆಯ್ತು. ಅವಳಿಗೆ ತಕ್ಷಣವೇ ತಾನು ಅವರ ಹತ್ತಿರನೇ ಇರುವಂತಹದ್ದು ಅರಿವು ಆಯ್ತು. ಪರ್ತು ಪುರಸ್ತಾದ ಆತ್ಮಾನಂ ತ್ರೀ ಸಹಸ್ರ ವೃತಂ ತದಾ ನಿಶಾಮ್ಯ ತತ್ ಯೋಗಗತಿ ಸಂಶಯಂ ಪ್ರತ್ಯಪದ್ಯತ. ಭರ್ತು ಪುರಸ್ತಾತ್ ತದಾ ತ್ರೀ ಸಹಸ್ರ ವೃತಂ ಆತ್ಮಾನಂ ನಿಶಾಮ್ಯ ತದ್ ಯೋಗಗತಿ ಸಂಶಯಂ ಪ್ರತ್ಯಪದ್ಯತ. ಭರ್ತು ಪುರಸ್ತಾತ್ ಪತಿಯ ಎದುರಿಗೆ ತದಾ ಆ ಸಂದರ್ಭದಲ್ಲಿ ತ್ರೀ ಸಹಸ್ರ ವೃತಂ ಆತ್ಮಾನಂ ನಿಶಾಮ್ಯ, ಆ ಸಾವಿರ ಸ್ತ್ರೀಯರ ಜೊತೆಗೆ ಇರುವಂತಹ ತನ್ನನ್ನ ನೋಡಿ ಸದ್ಯೋಗತಿ ಆ ಮಹಾ ಋಷಿಯ ಯೋಗದ ಪ್ರಭಾವವನ್ನು ಸಹ ನೋಡಿ ಸಂಶಯಂ ಪ್ರತ್ಯಪದ್ಯತ. ಸಂಶಯ ಅಂದ್ರೆ ಸಂಶಯ ಪಟ್ಲು ಅಂತಲ್ಲ, ಇದೇನಪ್ಪ ಹೀಗೆ ಎನ್ನುವ ಆಶ್ಚರ್ಯವನ್ನ ಅವಳು ಇದ್ದಳು. ಅಂದ್ರೆ ಅವನ ಯೋಗದ ಪ್ರಭಾವ ಎಷ್ಟಿರಬಹುದು, ಯಾಕೆಂದ್ರೆ ಇದೆಲ್ಲವೂ ಸಹ ಕ್ಷಣಾರ್ಧದಲ್ಲಿ ನಡೆದು ಹೋದಂತಹ ವಿಷಯ, ಇದೆಲ್ಲವೂ ಸಹ ಅವಳು ಊಹಿಸೂ ಇರಲಿಲ್ಲ. ಇದನ್ನೆಲ್ಲ ಅವಳು ಈಗ ತನ್ನ ಎದುರಿಗೆ ಗಂಡನ ಎದುರಿಗೆ ತಾನು ನಿಂತ್ಕೊಂಡಾಗ ಇದೆಲ್ಲೂ ಅವಳಿಗೆ ಏನಿಷ್ಟು ಆಶ್ಚರ್ಯವಾದಂತಹ ಶಕ್ತಿಯನ್ನು ಪಡೆದುಕೊಂಡು ಬಿಟ್ಟಿದ್ದಾರೆ ತನ್ನ ಪತಿ ಎನ್ನುವಂತಹ ಭಾವ ಉಂಟಾಯಿತು. ತತಾಂ ಕೃತಮಲ ಸ್ನಾನ ವಿಭ್ರಾಜಂತೀಂ ಅಪೂರ್ವವತ್ ಆತ್ಮನೋಭಿಭ್ರತೀಂ ರೂಪಂ ಸಂವೇತ ರುಚಿರಸ್ತನೇಂ. ಸಹ ಕೃತಮಲ ಸ್ನಾನ ಅಪೂರ್ವವತ್ ವಿಭ್ರಾಜಂತೀಂ ಆತ್ಮನಃ ರೂಪಂ ವಿಭ್ರತೀಂ ಸಮ್ಮೇತ ರುಚಿರಸ್ತನೇಂ. ತಾ ವಿಮಾನ ಮಾರ್ವಾಹಿತು ಅಂತ ಮುಂದೆ ಕ್ರಿಯಾಪದದ ಅನ್ಯ. ಸಹ ಆ ಕರ್ದಮ ಋಷಿಯು ಕೃತಮಲ ಸ್ನಾನ ಶುದ್ಧವಾಗಿ ಸ್ನಾನ ಮಾಡಿರುವಂತಹ ಅಪೂರ್ವವತ್ ಅತ್ಯಂತ ಪೂರ್ವವಾದಂತಹ ಶೋಭೆಯಿಂದ ವಿಭ್ರಾದಂತೆ ಶೋಭಿಸುತ್ತಿರುವ ಆತ್ಮನಃ ರೂಪಂ ವಿಭ್ರತಿಂ, ಮದುವೆಯ ಸಂದರ್ಭದಲ್ಲಿ ಅವಳು ಹೇಗೆ ಇದ್ದಳೋ ಆ ರೀತಿಯ ರೂಪವನ್ನು ಮತ್ತೆ ಪಡೆದವಳಾಗಿರುವ ಸಂವೇತ ರುಚಿರಸ್ತನೇಂ, ವಕ್ಷಸ್ಥಳಗಳನ್ನ ಬಟ್ಟೆಯಿಂದ ಹೊತ್ತುಕೊಂಡಿರುವಂತಹ ವಿದ್ಯಾಧರಿ ಸಹಸ್ರೇಣ ಸೇವ್ಯಮಾನಾಂ ಸುವಾಸಸಾಂ ಸುವಾಸಸಂ ಜಾತಭಾವೋ ವಿಮಾನಂ ತತ್ ಆರೋಹೈರಮಿತ್ರಹನ್ ಅಮಿತ್ರಹನ್ ಸಂಬೋಧನೆ.
ಉದಾಹರಣೆ ವಿದ್ಯಾಧರೇ ಸಹಸ್ರೇಣ ಸಾವಿರ ಜನ ವಿದ್ಯಾಧರ ಸ್ತ್ರೀಯರಿಂದ ಸೇವ್ಯಮಾನ ಸೇವಿಸಲ್ಪಡ್ತಾ ಇರುವಂತಹ ಸುವಾಸಸಂ ಅತ್ಯಂತ ಶುಭ್ರವಾದಂತಹ ವಸ್ತ್ರವನ್ನು ಧರಿಸಿರುವಂತಹ ಜಾತಭಾವ ಸಂತೋಷಗೊಂಡಂತಹ ಆ ಮುನಿಯು ತತ್ ವಿಮಾನ ಆರೋಹೆತ್ ಆ ವಿಮಾನವನ್ನ ಪ್ರೇಮಪೂರ್ವಕವಾಗಿ ಅವರನ್ನ ಅವಳನ್ನ ವಿಮಾನದಲ್ಲಿ ಹತ್ತಿಸಿದರು ಕಳ್ಸನರು. ಅಂದ್ರೆ ಈಗ ಅವಳ ಸೇವೆಯಿಂದ ಹೇಗೆ ಅವಳು ತೀರಾ ಸುಖಳಾಗ್ಬಿಟ್ಟಿದ್ಲೋ ಅದೆಲ್ಲೂ ಹೋಗಿ ಅತ್ಯಂತ ಅಪೂರ್ವವಾದಂತಹ ಲಾವಣ್ಯದಿಂದ ಕೂಡಿದಾಳೆ. ಮದುವೆಯ ಸಂದರ್ಭದಲ್ಲಿ ಹೇಗೆ ಅತ್ಯಂತ ಶೋಭಾಯಮಾನವಾಗಿದ್ದಳೋ ಅದೇ ಸ್ಥಿತಿಯನ್ನ ಈಗ ಪಡೆದುಕೊಂಡಿದ್ದಾಳೆ ಅಂತ ಅವಳು ನೋಡಿ ಬಹಳ ಸಂತೋಷವಾದಂತಹ ಕರ್ಮ ಋಷಿ ಅವರನ್ನ ವಿಮಾನದಲ್ಲಿ ಹತ್ತಿಸಿತು. ತಸ್ಮಿನ್ ಅಲುಪ್ತ ಮಹಿಮಾ ಪ್ರಿಯಾನು ಪ್ರಿಯಯಾನು ರಕ್ತ ವಿದ್ಯಾಧರೇ ವಿರುಪಜೀರ್ಣ ಉಪರ್ವಿಮಾನೆ ಗಭ್ರಾಜ ಉತ್ತಚಕುಮದ್ಗಣ ತಸ್ಮಿನ್ ಅಲುಪ್ತ ಮಹಿಮಾ ಪ್ರಿಯಯಾ ಅನುರಕ್ತ ವಿದ್ಯಾಧರೀಭಿ ಉಪಚೀರ್ಣ ವಪುಹು. ವಿಮಾನ ಅನ್ನೋದನ್ನ ಮೊದಲೇ ತಗೊಳ್ಳಿ. ತಸ್ಮಿನ್ ವಿಮಾನೆ ಉತ್ಕಚ ಕುಮದ್ಗಣವಾನ್ ಅಭೀಚ್ಯ ನಭಸ್ಥ ತಾರಾಭಿ ಆವೃತ ಉಡುಪತಿ ಇವ ಬಭ್ರಾಜ. ತಸ್ಮಿನ್ ವಿಮಾನೆ ಆ ವಿಮಾನದಲ್ಲಿ ಅಲುಪ್ತ ಮಹಿಮಾ ತಮ್ಮ ಯಾವ ಗುಣಗಳನ್ನು ಸಹ ಕಳೆದುಕೊಳ್ಳದೆ ತನ್ನ ಮಹಿಮೆಯನ್ನ ಅಂದರೆ ತನ್ನಲ್ಲಿರುವಂತಹ ಸಿದ್ಧಿಯನ್ನು ಯಾವುದನ್ನು ಸಹ ಕಳೆದುಕೊಳ್ಳದೆ ಪ್ರಿಯೆಯ ಅನುರಕ್ತ ಪ್ರಿಯೆಯ ವಿಷಯದಲ್ಲಿ ಅನುರಾಗಗೊಂಡವರಾಗಿ ವಿದ್ಯಾಧರೀಭಿ ಉಪಜೀರ್ಣ ವಿದ್ಯಾಧರ ಸ್ತ್ರೀಯರಿಂದ ಸೇವೆಗೊಂಡಲ್ಪಟ್ಟಂತಹ ಶರೀರವುಳ್ಳವರಾಗಿ ಉತ್ಕಚ ಕುಮದ್ಗಣವಾನ್ ಅರಳಿದ ಕುಮುದ ಪುಷ್ಪಗಳಿಂದ ಕೂಡಿದ ಅಪೀಚ್ಯ ಅತ್ಯಂತ ಸುಂದರರಾದಂತಹ ಆ ಕರ್ದಮರು ನವಸ್ಥ ಆಕಾಶದಲ್ಲಿರುವ ತಾರಾಭಿ ಆವೃತ ಉಡುಪತಿ ಇವ ನಕ್ಷತ್ರಗಳಿಂದ ಸುತ್ತುವರಿಯಲ್ಪಟ್ಟಂತಹ ಚಂದ್ರನೋ ಎನ್ನುವ ರೀತಿಯಲ್ಲಿ ಬಭ್ರಾಜ ಶೋಭಿಸಿದರು. ಅಂದರೆ ಪತ್ನಿಯ ಜೊತೆ ಇದ್ದರೂ ಸಹ ಅವರ ಸಿದ್ಧಿಗಳಿಗೆ ಏನೂ ಸಹ ಕೊರತೆ ಇರಲಿಲ್ಲ. ಎಲ್ಲ ವಿದ್ಯಾಧರ ಸ್ತ್ರೀಯರು ಅವರ ಸೇವೆಯನ್ನು ಮಾಡ್ತಾ ಇದ್ರು. ಕುಮುದ ಪುಷ್ಪಗಳಿಂದ ಅಲಂಕೃತನಾದಂತಹ ಅತ್ಯಂತ ಸುಂದರರಾದಂತಹ ಆ ಕರ್ದಮರು ನಕ್ಷತ್ರ ಸಮೂಹಗಳಿಂದ ಸುತ್ತುವರಿಯಲ್ಪಟ್ಟಂತಹ ಚಂದ್ರನೋ ಎನ್ನುವ ರೀತಿಯಲ್ಲಿ ಶೋಭಿಸಿದರು. ಏನಾಷ್ಟಲೋಕ ಪರಿವಿಹಾರ ಕುಲ ಚಲೇಂದ್ರ ದ್ರೋಣೇಶ್ವನಂಗ ಸತಮಾರುತ ಸೋಭಗಾಸು ಸಿದ್ಧೇ ನೃತೋ ದ್ಯುಧುನಿ ಪಾತ ಶಿವಸ್ವನಾಸು ರಿಮೇ ಚಿರಂ ದನದ ವಲ್ಲಲನಾವರುಚಿ. ತೇನ ಅಷ್ಟಲೋಕಪವಿಹಾರ ಕುಲಾಚಲೇಂದ್ರ ದ್ರೋಣೇಶು ಅನಂಗ ಸಖ ಮಾರುತ ಸೌಭಗಾಸು ಯುಧನಿ ಪಾತ ಶಿವಸ್ವನಾಸು ಸಿದ್ಧೈ ನುತಃ ದನದವಲ್ಲಲನಾವರುಚಿ ಚಿರಂ ಪ್ರೇಮೇ. ತೇನ ಆ ವಿಮಾನದಿಂದ ಹೋಗ್ತಾ ಅದರಲ್ಲಿದ್ದುಕೊಂಡು ಅಷ್ಟಲೋಕಪ ವಿಹಾರ ಕುಲಾಚಲೇಂದ್ರ ದ್ರೋಣೇಶು ಎಂಟು ದಿಕ್ಪಾಲಕರ ವಿಹಾರವಾದಂತಹ ಕುಲಾಚಲೇಂದ್ರ ಅಂದರೆ ಮೇರು ಪರ್ವತ. ಆ ಮೇರು ಪರ್ವತದ ಆ ಗುಹೆಗಳಲ್ಲಿ ಅನಂಗ ಸಖ ಮಾರುತ ಶೋಭಗಾಸು ಕಾಮವನ್ನು ಹೆಚ್ಚಿಸುವಂತಹ ಮಾರುತವಾದ ಮಲೆ ಮಾರುತದಿಂದ ಕೂಡಿ ಸುಂದರವಾದಂತಹ ಯುಧುನಿಪಾತ ಶಿವಸ್ವನಾಸು ಗಂಗೆಯು ಬೀಳ್ತಾ ಇರುವುದರಿಂದ ಅದರ ಮಂಗಳಕರವಾದಂತಹ ಧ್ವನಿಗಳು ಎಲ್ಲ ಕಡೆಯೂ ಸಹ ಹರಡಿರಲಾಗಿ ಸಿದ್ಧೈಹಿ ನುತಃ ಸಿದ್ಧರಿಂದ ಸ್ತುತಿಸಲ್ಪಟ್ಟ ಧನದ ವಲ್ಲಲನಾವರೂತಿ ಕುಬೇರನ ಆ ಸ್ತ್ರೀಯರಿಂದರೆಲ್ಲರೂ ಸಹ ಹಿಂಬಾಲಿಸಲ್ಪಟ್ಟ ಆ ಕರ್ದಮರು ಚಿರಂ ರೇಮೆ ಬಹಳ ಕಾಲ ಅದರಲ್ಲಿ ವಿಹಾರ ಮಾಡಿದರು. ಅಂದರೆ ಆ ಮೇರು ಪರ್ವತದ ತಪ್ಪಲಿನಲ್ಲಿ ಅನೇಕ ಕಾಲ ಅವರು ಪತ್ನಿಯೊಡನೆ ವಿಹಾರ ಮಾಡಿದರು. ಅದು ಹೇಗಿದೆ ಅದ್ಯಾವುದು ಅಂದರೆ ಎಲ್ಲ ಲೋಕಪಾಲರೂ ಸಹ ವಿಹಾರದ ಭೂಮಿ ಅದು ಮೇರು ಪರ್ವತ
ಅಲ್ಲಿ ತಂಪಾದಂತಹ ಹಿತಕರವಾದಂತಹ ಗಾಳಿ ಬೀಸ್ತಾ ಇದೆ. ಗಂಗೆಯ ಧುಮಕಿರಿಕೆಯಿಂದ ಹಿತವಾದ ಶಬ್ದಗಳು ಕೇಳ್ತಾ ಬರ್ತಾ ಇದೆ. ಸಿದ್ಧರೆಲ್ಲರೂ ಸಹ ಸ್ತುತಿಸ್ತಾ ಇದ್ದಾರೆ, ವಿದ್ಯಾಧರಿಯರೆಲ್ಲರೂ ಸಹ ಸೇವೆ ಮಾಡ್ತಾ ಇದ್ದಾರೆ ಅಂತಹ ಸ್ಥಳದಲ್ಲಿ ಅವರು ಬಹಳ ಕಾಲ ವೈಶ್ರಂಭಕೆ ಸುರಸನೆ ನಂದನೆ ಪುಷ್ಪಭದ್ರಕೆ ಚೈತ್ರರಥ್ಯೆ ಮಾನಸೆ ಚ ಸಹ ರಥ ರಾಮಯ ರೇಣೆ. ಇದು ಮೊದಲು ಹೇಳುವ ಐದು ಸಹ ದೇವತಾ ಉದ್ಯಾನಗಳ ಹೆಸರು. ಇನ್ನೊಂದು ಮಾನಸ ಅನ್ನೋದು ಸರೋವರ. ವೈಶ್ರಂಭಕ ಅಂದರೆ ಆ ದೇವತೆಗಳಿಗೆ ಸಂಬಂಧಪಟ್ಟಂತಹ ಉದ್ಯಾನವನಗಳು. ಸುರಸನ ನಂದನ ಪುಷ್ಪಭದ್ರಕ ಚೈತ್ಯರುಧ್ಯ ಈ ಎಲ್ಲ ದೇವತೋದ್ಯಾನಗಳಲ್ಲಿಯೂ ಮಾನಸೆ ಮಾನಸ ಸರೋವರದಲ್ಲಿಯೂ ಸಹ ಸಹ ರಥ ಅವನು ಅತ್ಯಂತ ಪ್ರೀತಿಪಾತ್ರನಾಗಿ ರಾಮಯ ದೇವಹೂತಿಯೊಡನೆ ರೇಮೆ ವಿಹಾರ ಮಾಡಿದ್ದರು. ದೇವಹೂತಿಯ ಆಶಯದಂತೆ ಸಂತಾನ ಪ್ರಾಪ್ತಿಗೋಸ್ಕರ ಕೇಳಿದ ದೇವಹೂತಿಯ ಇಚ್ಛೆಯನ್ನು ಪೂರೈಸೋದಕ್ಕೆ ಕರ್ದಮರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾರೆ. ಅವಳ ಮನಸ್ಸು ಆನಂದಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ಬಂದು ವಿಮಾನವನ್ನೇ ಎಲ್ಲ ರೀತಿಯ ಸೌಕರ್ಯವನ್ನು ಹೊಂದಿರುವಂತಹ ವಿಮಾನವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಇಬ್ಬರು ಸಹ ವಿಹರಿಸ್ತಾರೆ. ಹೀಗೆ ಅವರೆಲ್ಲರೂ ಆನಂದದಿಂದ ಇರುವಂತಹ ಸಂದರ್ಭವನ್ನು ವರ್ಣಿಸ್ತಾರೆ ವ್ಯಾಸರು. ವ್ರಾಜಿಷ್ಣುನ ವಿಮಾನೇನ ಕಾಮಗೇನ ಮಹೇಯಸ ವೈಮಾನಿಕಾನ್ ವೈಮಾನಿಕಾನ್ ಅತ್ಯಶೇಖ ಚರಣ್ ಲೋಕಾನ್ ಯಥಾ ನಿಲ. ರಾಜಿಷ್ಣುನ ಕಾಮಗೇನ ವಿಮಾನೇನ ಮಹೀಯಸ ವಿಮಾನೇನ ಅನಿಲ ಯಥಾ ತಥಾ ಲೋಕಾನ ಚರನ್ ವೈಮಾನಿಕಾನ ಅತ್ಯಶೇತ. ರಾಜಿಷ್ಣುನ ಕಾಮಗೇನ ಮಹೀಯಸ ವಿಮಾನೇನ ಕಾಂತಿಯುಕ್ತವಾದಂತಹ ಮನಸ್ಸಿಗೆ ಬಂದ ಕಡೆ ಹೋಗುವ ಸಾಮರ್ಥ್ಯವಿರುವಂತಹ ಮಹೀಯಸ ಶ್ರೇಷ್ಠವಾದಂತಹ ವಿಮಾನೇನ ವಿಮಾನದಿಂದ ಅನಿಲ ಯಥ ವಾಯು ಹೇಗೆ ಎಲ್ಲ ಲೋಕಗಳಲ್ಲಿಯೂ ಅಡೆತಡೆ ಇಲ್ಲದೆ ಸಂಚಾರ ಮಾಡ್ತಾನೋ ಹಾಗೆ ಇವರು ಸಹ ಲೋಕಾನ ಚರನ್ನು ಎಲ್ಲ ಲೋಕಗಳಲ್ಲಿಯೂ ಸಹ ಸಂಚಾರ ಮಾಡ್ತಾ ವೈಮಾನಿಕಾನ ಅತ್ಯಶೇತ ವಿಮಾನದಲ್ಲಿಯೇ ಓಡಾಡುವಂಥವರು ದೇವತೆಗಳು. ಆ ದೇವತೆಗಳ ವಿಧವನ್ನು ಸಹ ಅವರೆಲ್ಲರಿಗಿಂತಲೂ ಸಹ ಇವರು ಹೆಚ್ಚು ಆನಂದವನ್ನು ಪಟ್ಟರು. ಅವರು ಯಾವಾಗಲೂ ಅದರಲ್ಲಿಯೇ ಇರ್ತಾರೆ, ಅವರು ಆನಂದ ಪಡ್ತಾ ಇದ್ದಾರೆ. ಆದರೆ ಅವರ ಆನಂದಕ್ಕಿಂತಲೂ ಹೆಚ್ಚು ಆನಂದವನ್ನ ಇವರು ಅನುಭವಿಸಿದರು. ಹೇಗೆ ಸಾಧ್ಯವಾಯಿತು? ಕಿಂ ದುರಾಪಾದನಂ ತೇಷಾಂ ಪುಂಸಾಂ ಉದ್ಧಾಮ ಚೇತಸಾಂ ಯೈರಾಶ್ರಿತಸ್ತೀರ್ಥಪದ ಚರಣೋ ವ್ಯಸನಾತ್ಯಯ. ಯೈಹಿ ತೀರ್ಥಪದ ವ್ಯಸನಾತ್ಯಯ ಚರಣ ಆಶ್ರಿತ ತೇಷಾಂ ಉದ್ಧಾಮ ಚೇತಸಾಂ ಪುಂಸಾಂ ಕಿಂ ದುರಾಪಾದನಂ. ಯೈಹಿ ಯಾವ ವ್ಯಕ್ತಿಗಳು ತೀರ್ಥಪದ ಪವಿತ್ರವಾದಂತಹ ವ್ಯಸನಾತ್ಯಯ ಎಲ್ಲ ದುಃಖಗಳನ್ನು ದೂರ ಮಾಡುವಂತಹ ಪರಮಾತ್ಮನ ಚರಣ ಚರಣಗಳನ್ನು ಆಶ್ರಿತ ಆಶ್ರಯಿಸಿದ್ದಾರೋ ತೇಷಾಂ ಅಂತಹ ಉದ್ದಾಮ ಚೇತಸಾಂ ಬೇರೆ ಯಾವ ವಿಷಯದಲ್ಲಿಯೂ ಮನಸ್ಸನ್ನು ತೊಡಗಿಸ್ಕೊಳ್ಳದೆ ಕೇವಲ ಪರಮಾತ್ಮನಲ್ಲಿಯೇ ತೆಡಿಸಿಕೊಂಡಂತಹ ಮನಸ್ಸುಳ್ಳಂತಹ ಪುಂಸ ಮನುಷ್ಯರಿಗೆ ದುರಾಪಾದನ ಕಿಂ ಯಾವುದು ತಾನೇ ಸಿಗೋದಿಲ್ಲ, ಎಲ್ಲವೂ ಸಿಗುತ್ತೆ. ಏಕೆಂದ್ರೆ ಪರಮಾತ್ಮನನ್ನೇ ಆಶ್ರಯಿಸಿದಾಗ ಪವಿತ್ರವಾದಂತಹ ಪರಮಾತ್ಮನ ಪಾದಪದ್ಮಗಳನ್ನ ನಂಬಿರುವಂತಹ ವ್ಯಕ್ತಿಗಳಿಗೆ ಬೇರೆ ಯಾವುದರಲ್ಲಿಯೂ ಮನಸ್ಸು ಹೋಗೋದಿಲ್ಲ ಅನ್ನೋದು ಸಹಜವಾದಂಥದ್ದು. ಅಂಥವರಿಗೆ ಪರಮಾತ್ಮನು ಸಹ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸಿಕೊಡ್ತಾನೆ ಅನ್ನೋದು ಲೋಕದಲ್ಲಿ ಗೊತ್ತಿರೋ ವಿಷಯ. ಹಾಗಾಗಿ ಪರಮಾತ್ಮನನ್ನು ಆಶ್ರಯಿಸಂತಹ ಅವರಿಗೆ ಎಲ್ಲವೂ ಸಾಧ್ಯ, ಎಲ್ಲವೂ ಸಿಗುವುದಕ್ಕೆ ಯೋಗ್ಯತೆಯೂ ಬರುತ್ತೆ. ಪ್ರೇಕ್ಷಯಿತ್ವಾ ಭೂಗೋಲಂ ಗೋಲಂ ಪತ್ನಿಯ ಯಾವಾನ್ ಸಸಂಸ್ಥೆಯ ಬಹ್ವಾಶ್ಚರ್ಯಂ ಮಹಾಯೋಗಿ ಸ್ವಾಶ್ರಮಾಯ ನಿವರ್ತತ. ಮಹಾಯೋಗಿ ಸ್ವಸಂಸ್ಥೆಯ
यावान बह्वाश्चर्यं वोगोलं पत्न्यै प्रेक्षयित्वा स्वाश्रमाय निवर्तत। ಹೀಗೆ ಮಹಾಯೋಗಿಗಳಾದಂತಹ ಕರ್ದಮರು ಸ್ವಸಂಸ್ಥೆಯ ಅಲ್ಲಿ ಎಲ್ಲ ಕಡೆ ಇರುವಂತಹ ಜಂಬುದ್ವೀಪಗಳೇ ಮೊದಲಾದಂತಹ ಎಲ್ಲ ದ್ವೀಪಗಳು ಮತ್ತು ದೇಶಗಳು ಎಲ್ಲ ರೀತಿಯ ಭಾರತ ಎಲ್ಲ ಅವರು ಏನೇನೇನೇನನ್ನ ಬ್ರಹ್ಮ ಸೃಷ್ಟಿ ಮಾಡೋದನ್ನ ಅವ್ರದ್ದೆಲ್ಲ ಒಂದೊಂದು ಲೋಕ ಅಂತ ಇದೆ. ಆ ದೇಶಗಳನ್ನು ಯಾವಾನ್ ಎಷ್ಟಿದೆಯೋ ಅವುಗಳೆಲ್ಲವನ್ನೂ ಸಹ ಅಂತಹ ಬಹ್ವಾಶ್ಚರ್ಯಂ ಹೋಗೋಲಂ ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇರುವಂತಹ ಇಡೀ ಭೂಮಂಡಲವನ್ನ ಪ್ರೇಕ್ಷಯಿತ್ವ ಪತ್ನಿಯೇ ಪ್ರೇಕ್ಷಯಿತ್ವ ಪತ್ನಿಗೆ ತೋರಿಸಿ ಅವಳ ಮನಸ್ಸನ್ನ ಆನಂದ ಪಡಿಸಿ ಸ್ವಾಶ್ರಮಾಯ ನಿವರ್ತದ ತಮ್ಮ ಆಶ್ರಮಕ್ಕೆ ಹಿಂತಿರುಗಿದರು. ಅಂದ್ರೆ ಎಲ್ಲ ಕಡೆ ಪ್ರಪಂಚದ ಸೃಷ್ಟಿಯಲ್ಲಿ ಎಷ್ಟೆಷ್ಟು ಆಶ್ಚರ್ಯ ಅಡಗಿದೆ ಅದೆಲ್ಲವೂ ಸಹ ಏನೇನು ಅಂತ ಪ್ರತಿಯೊಂದನ್ನು ಅವರವರ ವಾಸಸ್ಥಾನವಾದಂತಹ ದೇಶಗಳಿಗೆ ಹೋಗಿ ಅದನ್ನೆಲ್ಲ ತೋರಿಸಿ ಮನಸ್ಸನ್ನ ಸಂತೋಷಪಡಿಸ್ತಾ ತಮ್ಮ ಆಶ್ರಮಕ್ಕೆ ಹಿಂತಿರುಗಿದರು. ವಿಭಜ್ಯನವಧ ಆತ್ಮಾನಂ ಮಾನವೇಂ ಸರ್ವತೋತ್ಸುಕ ರಾಮಾಂ ನಿರಮಯನ್ ರೇಮೇ ವರ್ಷ ಪೋಗಾನ್ ಮುಹೂರ್ತವತ್. ಆತ್ಮಾನಂ ನವಧ ವಿಭಜ್ಯ ಸುರತೋತ್ಸುಕಾಂ ಮಾನವೀಂ ರಾಮಾಂ ನಿರಮಯನ್ನ ವರ್ಷಪೋಗಾನ ಮುಹೂರ್ತವತ್ ರೇಣೆ. ಆಶ್ರಮಕ್ಕೆ ಬಂದ ಮೇಲೆ ಆತ್ಮಾನಂ ತನ್ನನ್ನ ನವಧಾ ವಿಭಜ್ಯ ಅಂದ್ರೆ ಒಂಬತ್ತು ರೂಪಗಳಾಗಿ ಒಂಬತ್ತು ರೀತಿಯ ಅಂಶಗಳನ್ನಾಗಿ ವಿಭಜ್ಯ ವಿಭಾಗ ಮಾಡಿಕೊಂಡು ಅಂದ್ರೆ ಅದರಲ್ಲಿ ಇರುವಂತಹ ಗುಣಗಳು ಶೀಲಗಳು ಎಲ್ಲವನ್ನೂ ಸಹ ಒಂಬತ್ತಾಗಿ ವಿಭಾಗ ಮಾಡಿಕೊಂಡು ಸುರತೋತ್ಸುಕಾಂ ಮಾನವೀಂ ಸಂತಾನವನ್ನು ಪಡೆಯಬೇಕು ಎನ್ನುವ ವಿಷಯದಲ್ಲಿ ಆಸಕ್ತಳಾದಂತಹ ಮನವಿನ ಮಗಳಾದಂತಹ ರಾಮಾಂ ಸುಂದರಿಯಾದ ದೇವಹೂತಿಯನ್ನು ನಿರಮಯನ್ನ ಸಂತೋಷಪಡಿಸ್ತಾ ವರ್ಷಪೋಗಾನ್ ಅನೇಕ ವರ್ಷಗಳನ್ನ ಮುಹೂರ್ತವತ್ ಒಂದು ಮುಹೂರ್ತವಾದ ಹೊತ್ತೋ ಎನ್ನುವ ರೀತಿಯಲ್ಲಿ ರೇಮೆ ಆನಂದವನ್ನು ಅನುಭವಿಸಿದರು. ಅವಳನ್ನ ಆನಂದ ಪಡಿಸ್ತಾ ಇವರು ಸಹ ಆನಂದವನ್ನ ಪಟ್ಟರು. ತನ್ನಲ್ಲಿರುವಂತಹ ಅಂಶವನ್ನು ಒಂಬತ್ತಾಗಿ ಭಾಗ ಮಾಡಿ ಅವಳನ್ನ ಆನಂದ ಪಡಿಸಿದರು. ತಸ್ಮಿನ್ ವಿಮಾನೇ ಉತ್ಕೃಷ್ಟಾಂ ಶಯ್ಯಾ ಮೃತಿ ಕರೀಂಸಿತ ನಚಾ ಬುದ್ಧ್ಯತ ತಂ ಕಾಲಂ ಪತ್ಯಾಪೀಚ್ಯೇನ ಸಂಗತಾಂ. ತಸ್ಮಿನ್ ವಿಮಾನೇ ರತಿಕರೀಂ ಉತ್ಕೃಷ್ಟಾಂ ಶಯ್ಯಾಂ ಶ್ರಿತಾ ಅಪೀಚ್ಯೇನ ಪತ್ಯಾ ಸಂಗತಾ ತಂ ಕಾಲಂ ನಚ ಅಬುಧ್ಯತ. ತಸ್ಮಿನ್ ವಿಮಾನೆ ಆ ವಿಮಾನದಲ್ಲಿಯೇ ರತಿಕರೀಂ ಕಾಮವನ್ನು ಹೆಚ್ಚಿಸುವಂತಹ ಉತ್ಕೃಷ್ಟಾಂ ಶಯ್ಯಾಂ ಅತ್ಯಂತ ಸುಂದರವಾದ ಶಯ್ಯೆಯನ್ನು ಶ್ರಿತಾ ಆಶ್ರಯಿಸಿದಂತಹ ದೇವಹೂತಿಯು ಅಪೀಚ್ಯೇನ ಪತ್ಯಾ ಸುಂದರನಾದಂತಹ ಪರಮಸುಂದರನಾದಂತಹ ಪತಿಯೊಡನೆ ಸಂಗತ ಕೂಡಿಕೊಂಡವಳಾಗಿ ತಂ ಕಾಲಂ ಆ ಕಾಲದ ಪರಿವೆಯೇ ಇಲ್ಲದೆ ತಂ ಕಾಲಂ ಆ ಕಾಲವನ್ನು ನಚ ಅಭುತ್ಯತ ಪರಿವೆಯೇ ಪರಿವೆಗೆ ತಂದುಕೊಳ್ಳದೆ ಅವಳು ಅದನ್ನ ಕಳೆದು ಬಿಟ್ಟಳು. ಎಷ್ಟು ಕಾಲ ಹೋಯಿತು ಎನ್ನುವಂತಹ ಗಣನೆಗೆ ಕಾಲದ ಗಣನೆ ಅವಳಿಗೆ ಸಿಗಲಿಲ್ಲ. ಹಾಗೆ ಅವಳು ಶ್ರಮಿಸಿದಳು. ಏವಂ ಯೋಗಾನುಭಾವೇನ ದಂಪತ್ಯೋ ರಮಮಾಣಯೋ ಶತಂ ಯತೀಯುಃ ಶರದಃ ಕಾಮಲಾಲಸಯೋರ್ಮನಾಕ್. ಏವಂ ಯೋಗಾನುಭಾವೇನ ರಮಮಾಣಯೋ ದಂಪತ್ಯೋ ಕಾಮಲಾಲಸಯೋ ಶರದಃ ಶತಂ ಮನಾಕ್ ವ್ಯತೀಯುಃ. ಹೀಗೆ ಯೋಗಾನುಭಾವೇನ ತನ್ನ ಯೋಗದ ಬಲದಿಂದ ರಮಮಾಣಯೋ ಆನಂದ ಪಡುತ್ತಿರುವ ದಂಪತ್ಯೋ ಕಾಮಲಾಲಸಯೋ ಆನಂದದಿಂದ ತಮ್ಮ ಇಚ್ಛೆಯನ್ನೆಲ್ಲ ಪೂರೈಸಿಕೊಳ್ತಾ ಇರುವಂತಹ ಆ ಇಬ್ಬರು ದಂಪತಿಗಳ ಶರದಶತಂ ನೂರಾರು ವರ್ಷಗಳು ಮನಾಕ್ ಸ್ವಲ್ಪವೇ ಸಮಯದ ರೀತಿಯಲ್ಲಿ ವ್ಯತಿಯು ಕಳೆದು ಹೋದವು. ಹೀಗೆ ಆನಂದದಿಂದ ವಿಹರಿಸ್ತಾ ಇರುವಂತಹ ತಮ್ಮ ಯೋಗ ಬಲದಿಂದಲೇ ಅಷ್ಟೆಲ್ಲ ಆನಂದವನ್ನು
ಮಾಡಿಕೊಂಡ್ರು. ಅಂತಹ ದಂಪತಿಗಳ ಕಾಲ ನೂರಾರು ವರ್ಷಗಳ ಕಾಲ ಬಹಳ ಸ್ವಲ್ಪವೋ ಎನ್ನುವ ರೀತಿಯಲ್ಲಿ ಕಳೆದು ಹೋಯಿತು. ದಸ್ಯಾಮಾಧತ್ತರೇತಸ್ತಾಂ ಭಾವಯನ್ನಾತ್ಮನಾತ್ಮವಿತ್ ಮೂಢಾವಿಧಾಯ ರೂಪಂ ಸ್ವಂ ಸರ್ವಸಂಕಲ್ಪ ವಿದ್ವಿಭು. ಆತ್ಮವಿತ್ ಆತ್ಮನಾ ತಾಂ ಭಾವಯನ್ನ ಸರ್ವಸಂಕಲ್ಪವಿತ್ ವಿಭು ಸ್ವಂ ರೂಪಂ ನೋಧಾ ವಿಧಾಯ ತಸ್ಯಾಂ ರೇತಃ ಆಧತ್ತ. ಆತ್ಮವಿತ್ ಆತ್ಮಜ್ಞಾನಿಯಾದಂತಹ ಕರ್ತನರು ಆತ್ಮನಾ ತಾಂ ಭಾವಯನ್ನ ತನ್ನ ದೇಹದ ಅರ್ಧರೂಪವೋ ಎನ್ನುವ ರೀತಿಯಲ್ಲಿ ತನ್ನ ಪತ್ನಿಯನ್ನ ದೇವಹುತಿಯನ್ನ ಭಾವಿಸುತ್ತ ಸರ್ವ ಸಂಕಲ್ಪವಿತ್ ಅಂದ್ರೆ ಅವಳಿಗೆ ಅನೇಕ ಮಕ್ಕಳು ತನಗೆ ಆಗಬೇಕು ಎನ್ನುವಂತಹ ಬಯಕೆಯನ್ನ ಇವರು ತಿಳಿದವರಾಗಿ ಅಂದ್ರೆ ಅವಳ ಮನಸ್ಸಿನಲ್ಲಿರುವಂತಹ ವಿಷಯವನ್ನೆಲ್ಲ ಇವರು ಬಲ್ಲವರಾಗಿ ವಿಭುಹು ಅಷ್ಟೇ ಇರದೆ ಸಾಮರ್ಥ್ಯ ಇರುವಂತಹ ಅವರು ಸ್ವಂ ರೂಪಂ ತಮ್ಮ ಸ್ವರೂಪವನ್ನ ನೋಧಾ ವಿಧಾಯ ಒಂಬತ್ತು ರೂಪದಲ್ಲಿ ವಿಭಾಗ ಮಾಡಿಕೊಂಡು ತಸ್ಯಾಂ ರೇತಃ ಆಧತ್ತ ಅವಳ ಗರ್ಭದಲ್ಲಿ ತಮ್ಮ ಶಕ್ತಿಯನ್ನ ಸ್ಥಾಪಿಸಿದರು. ಅಂದ್ರೆ ಅವಳಿಗೆ ಹೆಚ್ಚು ಮಕ್ಕಳು ಬೇಕು ಎನ್ನುವಂತಹ ಬಯಕೆ ಇರೋದನ್ನ ಗಮನಿಸಿದ ಅವರು ಒಂಬತ್ತಾಗಿ ಪರಮಾತ್ಮನ ಆದೇಶವು ಹಾಗೆ ಇತ್ತು ಒಂಬತ್ತಾಗಿ ವಿಭಾಗ ಮಾಡಿಕೊಂಡು ಅದನ್ನ ಅವಳ ಗರ್ಭದಲ್ಲಿ ಸ್ಥಾಪಿಸಿದರು. ಅತಃ ಸಾ ಸುಷುವೇ ಸದ್ಯ ದೇವಹೋತಿ ಸ್ತ್ರೀಯ ಪ್ರಜಾ ಸರ್ವಾಸ್ತಾಶ್ಚಾರು ಸರ್ವಾಂಗ್ಯ ಲೋಹಿತೋತ್ಪಲಗಂಧಯ. ಅತಃ ಸಾ ಸದ್ಯ ದೇವಹೂತಿ ಸದ್ಯ ಸ್ತ್ರೀಯ ಪ್ರಜಾ ಸುಷುವೇ ಸರ್ವಾ ತಾಹ ಚಾರು ಸರ್ವಾಂಗ್ಯ ಲೋಹಿತೋತ್ಪಲಗಂಧಯ. ಅತಃ ಬಳಿಕ ಸಾ ದೇವಹೂತಿ ಆ ದೇವಹೂತಿಯು ಸದ್ಯ ಕೂಡಲೇ ಅದು ಯೋಗ ಪ್ರಭಾವ ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ ಅವರ ಜನ್ಮವಾಯಿತು ಅಂತ. ಸ್ತ್ರೀಯ ಪ್ರಜಾ ಶುಶುವೆ ಕನ್ಯರಿಗೆ ಜನ್ಮವನ್ನ ಕೊಟ್ಟಳು. ಅವರೆಲ್ಲರೂ ಹೇಗಿದ್ರು ಸರ್ವಾಹ ತಾಹ ಅವರೆಲ್ಲರೂ ಸಹ ಚಾರು ಸರ್ವಾಂಗ್ಯ ಅತ್ಯಂತ ಸುಂದರವಾದ ಅವಯವಗಳು ಉಳ್ಳವರು ಮತ್ತು ಲೋಹಿತೋತ್ಪಲಗಂಧಯ ಅವರ ದೇಹದಿಂದ ಕಮಲದ ಸುಗಂಧ ಹೊರಹೊಮ್ಮತಾ ಇತ್ತು. ಅಂತಹ ಉತ್ತಮವಾದಂತಹ ಒಂಬತ್ತು ಮಂದಿ ಸ್ತ್ರೀ ಕನ್ಯೆಯರನ್ನ ಅವಳು ಹಡೆದಳು. ಅದು ಆದ ಮೇಲೆ ಆ ಪತಿ ಹೇಳಿದ ಹಾಗೆ ತಂದೆಗೆ ಮಾತು ಕೊಟ್ಟ ಹಾಗೆ ಅಂದ್ರೆ ಸ್ವಯಂಭೂಮನಿಗೆ ಹೇಳಿದ ಹಾಗೆ ನಾನು ಸಂತಾನ ಆಗೋವರೆಗೂ ಇರ್ತೇನೆ ಆಮೇಲೆ ನಾನು ಸನ್ಯಾಸ ತಗೊಳ್ತೇನೆ ಅಂತ ಹೇಳಿದ್ದನ್ನ ಮತ್ತೆ ಅವನ ಅದಕ್ಕೆ ಸಿದ್ಧವಾಗ್ತಾ ಇರೋದನ್ನ ಗಮನಿಸಿದ್ಲು ದೇವಹೂತಿ. ಪತಿಂ ಸಾ ಪ್ರಭುರಜಿಷ್ಯಂತಂ ತದಾ ಲಕ್ಷ್ಯೋ ಸತಿ ಸತಿ ಸ್ಮಯಮಾನ ವಿಕ್ಲವೇನ ಹೃದಯೇನ ವಿಧೂಯತ. ಉಷತಿ ಸತಿ ಸಾ ಪ್ರವ್ರಜಿಷ್ಯಂತಂ ಪತಿಂ ತದಾ ಆಲಕ್ಷ್ಯ ವಿಕ್ಲವೇನ ಹೃದಯೇನ ವಿಧೂಯತ ಯಮಾನ. ಮುಂದಿನ ಶ್ಲೋಕ ಕಂಟಿನ್ಯೂ ಇದೆ ಅದನ್ನು ಹೇಳ್ಬಿಡ್ತೇನೆ. ಲಿಖಂಚಲೋ ಮುಖಿ ಭೂಮಿಂ ಪದಾ ನಖಮನಿ ಶ್ರಿಯ ಉವಾಚಲಿತಾಂ ನಿರುಧ್ಯಾಶ್ರುಕಲಾಂಶನೈಃ. ಅಧೋಮುಖಿ ನಖಮಣಿಶ್ರಿಯ ಪದಾ ಭೂಮಿಂ ಲಿಖಂತಿ ಅಶ್ರುಕಲಾಂ ನಿರುಧ್ಯ ಶನೈಃ ಲಲಿತಾಂ ವಾಚಂ ಉವಾಚ. ಉಷತಿ ಸತಿ ಅತ್ಯಂತ ಪವಿತ್ರವಾದಂತಹ ಸ್ವಭಾವವುಳ್ಳ ಸಾ ದೇವಹೂತಿಯು ಪ್ರವ್ರಜಿಷ್ಯಂತಂ ಹಿಂದೆ ಹೇಳಿದ ಪ್ರತಿಜ್ಞೆಯ ರೀತಿಯಲ್ಲಿ ಸನ್ಯಾಸವನ್ನು ತೆಗೆದುಕೊಳ್ಳಲು ಹೊರಟಿರುವಂತಹ ಪತಿಯನ್ನು ತದಾ ಆಲಕ್ಷ್ಯ ಆ ಸಂದರ್ಭದಲ್ಲಿ ಗಮನಿಸಿ ಅಪತ್ಯಗಳಾದ ತಕ್ಷಣ ಹೋಗ್ತೇನೆ ಅಂತ ಹೇಳಿರುವಂತಹ ಹಿಂದಿನ ಮಾತನ್ನ ನೆನಪಿಸ್ಕೊಂಡು ಅವನು ಅದಕ್ಕೆ ಸಿದ್ಧನಾಗಿರೋದನ್ನ ಗಮನಿಸಿದಂತಹ ಅವಳು ವಿಕ್ಲವೇನ ಹೃದಯೇನ ಬಹಳ ಹಿಂಸೆಗೊಳಗಾದಂತಹ ಮನಸ್ಸಿನಿಂದ ವಿಧೂಯತ ಬಹಳ ಪೀಡಿತಳಾದ ಅವಳು ಸ್ಮಯಮಾನ ಗೊತ್ತಲೇ ಅಧೋಮುಖಿ ಮುಖವನ್ನು ಕೆಳಗೆ ಹಾಕಿ ನಖಮಣಿಶ್ರಿಯ ನಖಮಣಿಗಳಿಂದ ಶೋಭಿಸುತ್ತಿರುವಂತಹ ಪದ ಕಾಲಿನಿಂದ ಭೂಮಿಂ ಲಿಖಂತಿ
ಅಂದ್ರೆ ಹೇಗೆ ಹೇಳೋದು ಅವ್ರಿಗೆ ಎನ್ನುವಂತಹ ಭಾವ ಈ ಅವಳ ನಡತೆಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ತನ್ನ ಮುಖವನ್ನ ಕೆಳಗೆ ಮಾಡಿಕೊಂಡು ಕಾಲಿನಿಂದ ಭೂಮಿಯನ್ನ ಬರೀತಾ ಭೂಮಿಯಲ್ಲಿ ಗೆರೆ ಹಾಕ್ತಾ ಅಶ್ರುಕಲಾಂ ನಿರುದ್ಧ್ಯ ಬರ್ತಾ ಇರುವಂತಹ ಕಣ್ಣೀರನ್ನ ತೆರೆದುಕೊಂಡು ಶನೈಹಿ ಮೆಲ್ಲಗೆ ಲಲಿತಾಂ ವಾಚಂ ಉವಾಚ ಮೃದುವಾದಂತಹ ಮಾತನ್ನ ಆಡಿದಳು. ಅಂದ್ರೆ ಹಿಂದಿನ ತನ್ನ ಪ್ರತಿಜ್ಞೆಯ ಹಾಗೆ ಇನ್ನೇನು ಸನ್ಯಾಸ ತಗೊಂಡು ಹೊರಟೋಗ್ತಾರೆ ಅನ್ನೋದನ್ನ ಅವಳು ಗಮನಿಸಿದಳು. ಯಾಕೆಂದ್ರೆ ಅಪತ್ಯ ಜಾತ ನಂತರಂ ಅಂತ ಹೇಳಿದ ಹಾಗೆ ಅದನ್ನ ಗಮನಿಸಿದಂತಹ ಅವಳಿಗೆ ಬಹಳ ಹಿಂಸೆ ಆಯಿತು, ಹೋಗ್ಬಿಡ್ತಾರಲ್ಲ ಅನ್ನೋದು. ಇನ್ನು ಬೇರೆ ಮುಂದೆ ಅವಳು ಹೇಳ್ತಾಳೆ ಅದನ್ನ. ಹಾಗಾಗಿ ತನ್ನಲ್ಲಿ ಇರುವಂತಹ ಭಾವವನ್ನ ಆದಷ್ಟು ಆ ದುಃಖವನ್ನ ಕಡಿಮೆ ಮಾಡಿಕೊಂಡು ಮುಖದಲ್ಲಿ ನಗು ತೋರಿಸ್ತಾ ಹೇಗೆ ಹೇಳ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಮೆಲ್ಲಗೆ ಮುಂದಿನ ಮಾತನ್ನ ಆಡ್ತಾಳೆ. ದೇವಹೂತಿರುವಾಚ ಸರ್ವಂ ತತ್ ಭಗವಾನ್ ಮಹ್ಯಂ ಉಪೋವಾಹ ಪ್ರತಿಶ್ರುತಂ ಅಥಾಪಿ ಮೇ ಪ್ರಪನ್ನಾಯಾಹ ಅಭಯಂ ದಾತುಮರ್ಹಸಿ. ಭಗವಾನ್ ಮಹ್ಯಂ ಪ್ರತಿಶ್ರುತಂ ತತ್ ಸರ್ವಂ ಉಪೋವಾಹ ಅಥಾಪಿ ಪ್ರಪನ್ನಾಯಾಹ ಮೇ ಅಭಯಂ ದಾತುಂ ಅರ್ಹಸಿ. ಭಗವಾನ್ ಪೂಜ್ಯರೆ ಮಹ್ಯಂ ನನಗೆ ಪ್ರತಿಶ್ರುತಂ ನೀವೇನು ಮಾತು ಕೊಟ್ಟಿದ್ರು ಅದೆಲ್ಲವನ್ನೂ ಸಹ ತತ್ ಸರ್ವಂ ಅದೆಲ್ಲವೂ ಸಹ ಉಪೋವಾಹ ಅದನ್ನ ನನಗೆ ಸಿಗುವ ಹಾಗೆ ಮಾಡಿದ್ದೀರಾ. ಅಂದ್ರೆ ನಿಮ್ಮ ಮಾತಿಗೆ ಮಾತಿನ ರೀತಿಗೆ ಸರಿಯಾಗಿ ನನ್ನ ಎಲ್ಲ ಇಚ್ಛೆಯನ್ನು ಸಹ ನೀವು ಪೂರೈಸಿದ್ದೀರಾ. ಅಥಾಪಿ ಆದರೂ ಪ್ರಪನ್ನಾಯಾಹ ಮೇ ನಿಮ್ಮನ್ನೇ ಆಶ್ರಯಿಸಿರುವಂತಹ ನನಗೆ ಅಭಯಂ ದಾತುಂ ಅರ್ಹಸಿ ಅಭಯವನ್ನ ಕೊಡಬೇಕು. ಅಭಯ ಅಂದ್ರೆ ಏನ್ ಅಭಯ, ಭಯ ಏನಾಗಿದೆ ಅಂತ ಹೇಳಿದ್ರೆ ಮುಂದೆ ಈ 9 ಹೆಣ್ಮಕ್ಳಿನ ಗತಿ ಏನು ಎನ್ನುವಂತಹ ಅದು ಒಂದು ಭಯ. ಇನ್ನೊಂದು ಅವರೆಲ್ಲ ಮದುವೆ ಮಾಡಿಕೊಟ್ಟ ಮೇಲೆ ಮದುವೆ ಮಾಡಿಕೊಡ್ಬೇಕು ಅನ್ನೋದು ಒಂದು ಭಯ. ಆಮೇಲೆ ಮದುವೆ ಮಾಡಿಕೊಟ್ಟ ಮೇಲೆ ನನಗೆ ಏನು ಗತಿ ಎನ್ನುವಂತಹದ್ದು ಇನ್ನೊಂದು ಭಯ. ಈ ರೀತಿಯ ಆ ಭಯವನ್ನು ಹೋಗಲಾಡಿಸುವಂತಹ ರೀತಿಯಲ್ಲಿ ನೀವು ನನಗೆ ಮಾತು ಕೊಡ್ಬೇಕು ಅಂತ ಏನಂತ ಬ್ರಹ್ಮನ್ ದುಹಿತ್ರಭಿಸ್ತುಭ್ಯಂ ನಿಮೃಗ್ಯ ಪತಯ ಸಮಾಹ ಕಶ್ಚಿತ್ ಸ್ಯಾನ್ಮೇ ವಿಶೋಕಾಯ ತ್ವಯಿ ಪ್ರವ್ರಜಿತೇ ವನಂ. ಮೊದಲನೇದು ಹೇಳ್ತಾಳೆ ಏನು ಅಭಯ ಎರಡು ರೀತಿಯಾಗಿ, ಒಂದು ಹೆಣ್ಮಕ್ಳ ವಿಷಯದಲ್ಲಿ, ಇನ್ನೊಂದು ತನ್ನ ಆನಂತರದ ವಿಷಯದಲ್ಲಿ. ಮೊದಲನೇದೇನು ಬ್ರಹ್ಮನ್ ತುಭ್ಯಂ ದುಹಿತೃಭಿ ಸಮಾಹ ಪತಯ ವಿಮೃಗ್ಯಾಹ ತ್ವಯಿ ವನಂ ಪ್ರವ್ರಜಿತೇ ವಿಶೋಕಾಯ ಕಶ್ಚಿತ್ ಮೇ ಸ್ಯಾತ್. ಬ್ರಹ್ಮನ್ ಬ್ರಾಹ್ಮಣ ಶ್ರೇಷ್ಠನೇ ತುಭ್ಯಂ ನಿಮಗೆ ನಿಮ್ಮಿಂದ ಆಗಬೇಕಾದಂತಹ ವಿಷಯ ಅಂದ್ರೆ ನಿನ್ನ ದುಹಿತೃಭಿ ಕನ್ಯೆಯರಿಗೆ ಸಮಾಹ ಪತಯ ವಿಮುಗ್ಯಾಹ ಯೋಗ್ಯರಾದಂತಹ ಪತಿಗಳನ್ನ ಅವರಿಗೆ ಹುಡುಕಬೇಕು. ಒಂದು ತ್ವಯಿ ವನಂ ಪ್ರವ್ರಜಿತೆ ಆಮೇಲೆ ನೀವು ಸನ್ಯಾಸ ತೆಗೆದುಕೊಂಡು ಕಾಡಿಗೆ ಹೊರಟು ಹೋದ ಮೇಲೆ ಕಶ್ಚಿತ್ ವಿಶೋಕಾಯ ನನ್ನ ದುಃಖವನ್ನ, ನನ್ನ ದುಃಖ ಅಂದ್ರೆ ಏನು, ಮುಂದೆ ನನಗೆ ಜ್ಞಾನ ಬರಬೇಕು, ನಾನು ಜ್ಞಾನವನ್ನು ಪಡೆದುಕೊಂಡು ಮುಕ್ತಳಾಗ್ಬೇಕು, ಇದಕ್ಕೋಸ್ಕರ ಅಂದ್ರೆ ನನಗೆ ಶೋಕ ರಹಿತಳನ್ನಾಗಿ ಮಾಡೋದಕ್ಕೋಸ್ಕರ ಕಶ್ಚಿತ್ ಸ್ಯಾತ್ ಒಬ್ಬ ವ್ಯಕ್ತಿ ನನಗೆ ಇರಬೇಕಲ್ವೇ. ಅಂದ್ರೆ ಇವರಿಗೆಲ್ಲ ಒಳ್ಳೆಯ ಯೋಗ್ಯರಾದಂತಹ ಪತಿಗಳನ್ನು ಹುಡುಕ್ಬೇಕು. ನೀವು ಹೊರಗೆ ಹೋದ ಮೇಲೆ ನನ್ನ ಈ ಸಂಸಾರದ ದುಃಖವನ್ನು ಹೋಗಲಾಡಿಸುವಂತಹ ಒಬ್ಬ ವ್ಯಕ್ತಿ ಬೇಕು. ಏತಾವತಾಲಂ ಕಾಲೇನ ವ್ಯತಿಕ್ರಾಂತೇನ ಮೇ ಪ್ರಭೋ ಇಂದ್ರಿಯಾರ್ಥ ಪ್ರಸಂಗೇನ ಪರಿತ್ಯಕ್ತ ಪರಾತ್ಮನಃ. ಪ್ರಭೋ ಪರಿತ್ಯಕ್ತ ಪರಾತ್ಮನಃ ಮೇ ಇಂದ್ರಿಯಾರ್ಥ ಪ್ರಸಂಗೇನ ವ್ಯತಿಕ್ರಾಂತೇನ ಕಾಲೇನ ಏತಾವತ ಅಲಂ. ಅಲ್ಲ ಈಗ ಬೇಕಾದಷ್ಟು ಸುಖ ಇದೆಯಲ್ಲ, ಸುಖವಾಗಿ ಇದ್ದು ಬಿಡ್ಬೋದಲ್ಲ, ಲೌಕಿಕ ಸುಖವನ್ನೇ ಆಶ್ರಯಿಸ್ಕೊಂಡು ಇರ್ಬೋದಲ್ಲ ನೀನೋ ಅಂತ ಹೇಳೋದು ಬೇಡ. ಯಾಕೆಂದ್ರೆ ವಿಶೋಕಾಯ ಅಂತ ನೀನ್ ಕೇಳಿದೆಯಲ್ಲ, ಯಾಕೆ ಬೇಕು ಈಗಿರುವಂತಹ ಸುಖ ಜೀವನವನ್ನೇ ನಡ್ಸ್ಕೊಂಡು ಇರು ಅಂತ ಹೇಳೋ ಹಾಗಿಲ್ಲ. ಇಲ್ಲ ಇಲ್ಲಿವರೆಗೂ ನಾನು ಕಳೆದಿದ್ದು ಎಲ್ಲ ವ್ಯರ್ಥವಾಗ್ಬಿಟ್ಟಿದೆ ಎಲ್ಲ ಕಾಲವೂ ಸಹ. ಪ್ರಭೋ ಪ್ರಭುವೇ ಪರಿತ್ಯಕ್ತ ಪರಾತ್ಮನಃ ಪರಮಾತ್ಮನ ಧ್ಯಾನವನ್ನ ಬಿಟ್ಟು ಹೋದಂತಹ ಮೇ
ನನ್ನ ನನ್ನ ಇಂದ್ರಿಯ ಕಾಲವು ಇಂದ್ರಿಯಾರ್ಥ ಪ್ರಸಂಗೇನ ವ್ಯತಿಕ್ರಾಂತೇನ ಕಾಲೇನ. ಕೇವಲ ಇಂದ್ರಿಯಗಳನ್ನ ನನಗೆ ಬೇಕಾದಂತಹ ಲೌಕಿಕ ಸುಖವನ್ನು ಪಡೆಯೋದರಲ್ಲಿಯೇ ಕಳೆದು ಹೋದಂತಹ ಕಾಲದಿಂದ ನಾನು ದುಃಖಿತಳಾಗಿದ್ದೇನೆ. ಏತಾವತ ಅಲಂ, ಇಷ್ಟು ದಿವಸ ನಾನು ಲೌಕಿಕ ವಿಷಯದಲ್ಲಿ ಇದ್ದಿದ್ದು ಸಾಕು, ಇನ್ನು ಮುಂದೆ ನನಗೆ ಜ್ಞಾನವನ್ನು ಉಂಟು ಮಾಡುವಂತಹ ಒಬ್ಬ ವ್ಯಕ್ತಿ ಕೊಡುವಂತಹ ಒಬ್ಬ ವ್ಯಕ್ತಿ ನನಗೆ ಬೇಕಾಗಿದೆ ಅಂತ. ಇಂದ್ರಿಯಾರ್ಥೇಶು ಸರ್ಜಂತ್ಯಾ ಪ್ರಸಂಗಸ್ತ್ವಯಿ ಮೇ ಕೃತಃ ಅಜಾನಂತ್ಯಾ ಪರಂ ಭಾವಂ ತಥಾಪ್ಯಸ್ತ್ವಭಯಾಯ ಮೇ. ಅಲ್ಲ, ಪರಮಾತ್ಮ ಕರ್ದಮರೇ ಇದ್ರು, ಎಲ್ಲವನ್ನು ತಿಳಿದವರು, ಅವರಿಂದಲೇ ತಗೊಳ್ಬಹುದಾಗಿತ್ತಲ್ಲ ಎಲ್ಲವನ್ನು ಅಂತ ಪ್ರಶ್ನೆ ಹುಟ್ಕೊಳ್ಬೋದು. ಆದರೆ ನಾನು ನಿಮ್ಮ ಆ ರೀತಿಯ ಪ್ರಭಾವವನ್ನ ಪೂರ್ಣವಾಗಿ ತಿಳ್ಕೊಳ್ಳಿಲ್ಲ, ನಾನು ಇಂದ್ರಿಯ ವಿಷಯಗಳಲ್ಲೇ ಇದ್ದು ಬಿಟ್ಟೆ. ಪರಂಭಾವಂ ಅಜಾನಂತ್ಯಾಹ ಇಂದ್ರಿಯಾರ್ಥೇಶು ಸಜ್ಜಂತ್ಯಾಹ ಮೇ ತ್ವಯಿ ಪ್ರಸಂಗ ಕೃತಃ ತಥಾಪಿ ಅಭಯಾಯ ಮೇ ಅಸ್ತು. ಪರಂಭಾವಂ, ನಿಮ್ಮಲ್ಲಿರುವಂತಹ ಅತ್ಯಂತ ಅದ್ಭುತವಾದಂತಹ ಬ್ರಹ್ಮ ಜ್ಞಾನವನ್ನ ಅಜಾನಂತ್ಯಾಹ ತಿಳಿಯದೆ ನಾನು ಇಂದ್ರಿಯಾರ್ಥೇಶು ಸಜ್ಜಂತ್ಯಾಹ ಇಂದ್ರಿಯ ವಿಷಯಗಳಲ್ಲಿಯೇ ನನ್ನನ್ನು ನಾನು ತೊಡಗಿಸಿಕೊಂಡ ಮೇ ನನಗೆ ತ್ವಯಿ ಪ್ರಸಂಗ ಕೃತಃ, ನಿನ್ನಲ್ಲಿಯೂ ಸಹ ನಾನು ಅದೇ ರೀತಿ ಆದಂತಹ ಇಂದ್ರಿಯಾರ್ಥಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿಯೇ ನಾನು ನಿನ್ನಲ್ಲೂ ಸಹ ಅನುರಾಗ ತೋರಿಸ್ತಾ ಇದ್ದೆ. ಅಂದ್ರೆ ಅದಕ್ಕೆ ಯೋಗ್ಯವಾಗಿಯೇ ನಾನು ನಿನ್ನಲ್ಲಿ ನಡ್ಕೊಳ್ತಾ ಇದ್ನೆ ಹೊರತು ನಿನ್ನ ಬ್ರಹ್ಮಜ್ಞಾನವನ್ನ ನಾನು ತಿಳ್ಕೊಳ್ಳಕ್ಕಾಗ್ಲಿಲ್ಲ. ಆದರೂ ಸಹ ಆ ರೀತಿಯಾಗಿ ನಾನು ನಿನ್ನಲ್ಲಿ ವ್ಯವಹಾರ ಮಾಡಿದ್ರೂ ಸಹ ತಥಾಪಿ ಅಭಯಾಯ ಮೇ ಅಸ್ತು. ಅಂದ್ರೆ ನಿನ್ನಲ್ಲಿ ನಾನು ಆ ರೀತಿಯಾಗಿ ವ್ಯವಹಾರ ತೋರಿಸಿದ್ರೂ ಸಹ ಆ ನಿನ್ನಲ್ಲಿ ತೋರಿಸಿದ ಆ ಅನುರಾಗ ನನ್ನಲ್ಲಿ ಅಭಯವನ್ನು ಉಂಟು ಮಾಡುವಂತಹ ಸಾಮರ್ಥ್ಯವನ್ನ ಅಭಯವನ್ನ ಪಡೆಯುವಂತಹ ಸಾಮರ್ಥ್ಯವನ್ನ ಉಂಟು ಮಾಡಲಿ. ಹೇಗೆ ನೀನ್ ತೋರಿಸಿದ್ದ ಅನುರಾಗ ಅದಕ್ಕೂ ಈ ಮೋಕ್ಷಕ್ಕೂ ಏನು ಸಂಬಂಧ, ಹೇಗೆ ಸಾಧ್ಯ ಅಂದ್ರೆ ಸಂಗೋ ಯ ಸಂಸತೇರ್ ಹೇತು ಅಸತ್ಸು ಹಿತೋ ಧಿಯ ಸಯೇವ ಸಾಧು ಸುಕೃತ ನಿಸ್ಸಂಗತ್ವಾಯ ಕಲ್ಪತೆ. ಅಧಿಯ ಯಹ ಸಂಗ ಅಸತ್ಸು ವಿಹಿತ ಸಂಸೃತೇ ಹೇತು ಸಹ ಏವ ಸಾಧುಷು ಕೃತ ನಿಸ್ಸಂಗತ್ವಾಯ ಕಲ್ಪತೆ. ಅಧಿಯ ಅಧಿಯ ಅಂದ್ರೆ ಅಜ್ಞಾನದಿಂದ ಯಹ ಸಂಗ ಯಾವ ಸಹವಾಸವು ಅಸತ್ಸು ವಿಹಿತ ಸಜ್ಜನರಲ್ಲದವರೊಡನೆ ಮಾಡಿದೆವೋ ಅದು ಸಂಸ್ಕೃತೇ ಹೇತು ಅದು ಸಂಸಾರ ಬಂಧನಕ್ಕೆ ಕಾರಣವಾಗುತ್ತೆ. ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಯಾರದ್ದೋ ಜೊತೆಗೆ ನಾವು ಸಹವಾಸ ಬೆಳೆಸ್ಬಿಟ್ವಿ ಅಂದ್ರೆ ಅಸಜ್ಜನರೊಡನೆ, ಅಂತಹ ಸಂಘ ಏನಾಗತ್ತೆ ಅಂದ್ರೆ ಸಂಸಾರವನ್ನ ಇನ್ನೂ ಬೆಳೆಸ್ಕೊಂಡು ಹೋಗುವಂತಹ ಸ್ಥಿತಿಗೆ ತಗೊಂಡು ಹೋಗಿ ಮುಟ್ಸುತ್ತೆ. ಸಯೇವ ಅದೇ ಸಹವಾಸವನ್ನ ಸಾಧುಶುಕೃತ ಸಜ್ಜನರಲ್ಲಿ ಮಾಡಿದ್ದೇ ಹೋದಾದರೆ ಅದು ನಿಸ್ಸಂಗತ್ವಾಯ ಕಲ್ಪತೆ, ಅದು ಸಂಸಾರದ ಎಲ್ಲ ಬಂಧನದಿಂದ ಬಿಡುಗಡೆಯನ್ನು ಹೊಂದೋದಕ್ಕೆ ಕಾರಣವಾಗತ್ತೆ. ಅಂದ್ರೆ ನಿನ್ನ ಹತ್ರ ನಾನು ಈ ತರ ಸಂಘ ಮಾಡಿದ್ದರಿಂದ ಅದು ಸಜ್ಜನರಲ್ಲಿ ಮಾಡಿದಂತಹ ಸಂಘ ಅದು ನನ್ನ ಸಂಸಾರ ಮೋಕ್ಷಕ್ಕೆ ಕಾರಣವಾಗಲೇಬೇಕು ತಿಳಿಸ್ಕೊಡ್ತಿದ್ದಾಳೆ. ಹಾಗಾಗಿ ನಿನ್ನಲ್ಲಿ ನಾನು ಅನುರಾಗವನ್ನ ಅಂದ್ರೆ ಬೇರೆ ರೀತಿಯಾಗಿ ಜ್ಞಾನವನ್ನ ಬಿಟ್ಟು ಬೇರೆ ರೀತಿಯಾಗಿ ಲೌಕಿಕ ವಿಷಯದಲ್ಲಿ ಅನುರಾಗ ತೋರಿಸಿದ್ರೂ ಸಹ ಅದು ನನಗೆ ಉತ್ತಮ ಮಾರ್ಗವನ್ನು ತೋರಿಸೋದಕ್ಕೆ ಕಾರಣವಾಗತ್ತೆ. ಯಾಕೆ ಅಂದ್ರೆ ನಾನು ಮಾಡಿದ್ದು ಅತ್ಯಂತ ಉತ್ತಮರ ಜೊತೆಗೆ ಸಹವಾಸ. ಮತ್ತೆ ಇದರಲ್ಲಿಯೇ ಮುಳುಗಿ ಹೋಗ್ಬಿಟ್ರೆ ಅಂಥವನ ಜೀವನವೇ ವ್ಯರ್ಥವಾಗತ್ತೆ. ಯಾಕೆ ಸ್ನೇಹ ಯತ್ಕರ್ಮ ಧರ್ಮಾಯ ನ ವಿರಾಗಾಯ ಕಲ್ಪತೆ ನ ತೀರ್ಥಪದ ಸೇವಾಯೇ ಜೀವನ್ನಪಿ ಮೃತೋಪಿ ಸಹ. ಇಹ ಯತ್ ಕರ್ಮ ನ ಧರ್ಮಾಯ ನ ವಿರಾಗಾಯ ಕಲ್ಪತೆ ನ ತೀರ್ಥಪದ ಸೇವಾಯೈ ಸಹ ಜೀವನ್ನಪಿ ಮೃತಃ ಹಿ. ಇಹ ಈ ಲೋಕದಲ್ಲಿ ಯತ್ ಕರ್ಮ ಅಂದ್ರೆ ಸ್ವಭಾವ ಸಹಜವಾಗಿ ಮಾಡುವಂತಹ ಯಾವ ಕೆಲಸಗಳಿದೆಯೋ
ಅದು ನ ಧರ್ಮಾಯ, ಅದು ಧರ್ಮವನ್ನ ಸಂಪಾದಿಸೋದಕ್ಕೆ ಅದು ಪ್ರಯೋಜನ ಆಗದೆ ಇದ್ದರೆ ಆ ಧರ್ಮದಿಂದ ಏನಾಗ್ಬೇಕು, ವೈರಾಗ್ಯ ಬರಬೇಕು. ಆ ಧರ್ಮದಿಂದ ಮಾಡದೆ ಇದ್ದಾಗ ಅದು ನ ವಿರಾಗಾಯ ಕಲ್ಪತೆ, ಅದು ವೈರಾಗ್ಯಕ್ಕೂ ಸಹ ಕಾರಣವಾಗೋದಿಲ್ಲ. ವೈರಾಗ್ಯ ಬಂದ ಮೇಲೆ ಏನಾಗ್ತಿತ್ತು, ಪರಮಾತ್ಮನ ಸೇವೆಯನ್ನ ಮಾಡೋದಕ್ಕೆ ಕಾರಣವಾಗ್ತಿತ್ತು, ಅದು ಸಹ ಆಗೋದಿಲ್ಲ. ನ ತೀರ್ಥಪದ ಸೇವಾಯೈ, ಭಗವಂತನ ಸೇವೆಯನ್ನ ಮಾಡದೇ ಇರೋದಕ್ಕೆ ಕಲ್ಪತೆ ಆದರೆ ಸಹ ಜೀವನ್ನಪಿ ಮೃತಃ, ಅವನು ಬದುಕಿದ್ದರೂ ಸಹ ಸತ್ತ ಹಾಗೆ. ಪ್ರಪಂಚದಲ್ಲಿ ಹುಟ್ಟಿದಂತಹ ವ್ಯಕ್ತಿ ತನ್ನ ಕರ್ಮಗಳಿಂದ ಧರ್ಮವನ್ನ ಸಂಪಾದನೆ ಮಾಡಬೇಕು. ಆ ಧರ್ಮ ಕಾರ್ಯವನ್ನು ಮಾಡ್ತಾ 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 ಅವನಿಗೆ ವೈರಾಗ್ಯ ಬರುತ್ತೆ. ಆ ವೈರಾಗ್ಯ ಪರಮಾತ್ಮನ ಸೇವೆಯವರೆಗೆ ತೆಗೆದುಕೊಂಡು ಹೋಗುತ್ತೆ. ಇದು ಯಾವುದೋ ಮಾಡದಿದ್ರೆ, ಮೊದಲನೇದೇ ಮಾಡದಿದ್ದಾಗ ಎರಡನೇದು ಉಂಟಾಗಲ್ಲ, ಎರಡನೇದಿಲ್ಲ ಅಂದ್ರೆ ಮೂರನೇದು ಸಹ ಉಂಟಾಗೋದಿಲ್ಲ. ಹಾಗಾಗಿ ಅವನು ಬದುಕಿದ್ರೂ ಸಹ ಸತ್ತ ಹಾಗೇನೆ. ಸಾಹಂ ಭಗವತೋ ನೂನಂ ವಂಚಿತ ಮಾಯಯಾ ದೃಢಂ ಯತ್ವಾಮಿ ಮುಕ್ತಿದಂ ಪ್ರಾಪ್ಯ ನಮೋ ಮೋಕ್ಷೇಯ ಬಂಧನಾತ್. ಸಾ ಅಹಂ ನೂನಂ ಭಗವತಃ ಮಾಯಯಾ ದೃಢಂ ವಂಚಿತ ಯತ್ ವಿಮುಕ್ತಿದಂ ತ್ವಾಂ ಪ್ರಾಪ್ಯ ಬಂಧನಾತ್ ನ ಮುಮುಕ್ಷೇಯ. ಸಾ ಅಹಂ ಅಂತಹ ನಾನು ನೂನಂ ನಿಶ್ಚಯವಾಗಿಯೇ ಭಗವತಃ ಮಾಯೆಯ ಭಗವಂತನ ಮಾಯೆಯಿಂದ ದೃಢಂ ವಂಚಿತ, ನಿಜವಾಗ್ಲೂ ನಾನು ಮೋಸ ಹೋಗ್ಬಿಟ್ಟಿದ್ದೀನಿ. ಅಂದ್ರೆ ಹೀಗೆ ಇಷ್ಟೆಲ್ಲ ಜ್ಞಾನ ಇದ್ದಂತಹ ನಾನು ಯಾಕೆ ಹೀಗಾದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಭಗವಂತನ ಮಾಯೆಯೇ ಇರಬೇಕು. ಯಾಕೆ ಅಂದ್ರೆ ಏಕೆಂದರೆ ವಿಮುಕ್ತಿದಂ ತ್ವಾಂ ಪ್ರಾಪ್ಯ, ಎಲ್ಲರಿಗೂ ಸಹ ಮೋಕ್ಷ ಕೊಡುವಂತಹ ಸಾಮರ್ಥ್ಯ ನಿನ್ನಲ್ಲಿದೆ. ಅಂತಹ ನಿನ್ನನ್ನು ನಾನು ಪಡೆದೂ ಸಹ ಬಂಧನಾತ್ ನ ಮುಮುಕ್ಷೇಯ, ಈ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಬೇಕು ಅಂತ ನನಗೆ ಮನಸ್ಸಾಗಲಿಲ್ಲ ಅಂತ ಆದರೆ ಇದರಲ್ಲಿ ಭಗವಂತನ ಮಾಯೆಯೇ ಇರಬೇಕು. ಯಾಕೆಂದ್ರೆ ಇಷ್ಟೆಲ್ಲ ಗೊತ್ತಾಗಿದೆ ನನಗೆ, ಆದರೂ ನಾನು ಹೇಗೆ ತೊಡಗಿಸ್ಕೊಂಡೆ ನನ್ನಲ್ಲಿ ಅಂದರೆ ನನ್ನನ್ನು ಅಂದರೆ ಅದಕ್ಕೆ ಭಗವಂತನ ಮಾಯೆ ಇರಬೇಕು. ನಿನ್ನಂಥ ಪತಿಯನ್ನು ಪಡೆದು ಸಹ ನಾನು ಈ ಸಂಸಾರದಿಂದ ಬಿಡುಗಡೆ ಹೊಂದಲು ಬಯಸಲಿಲ್ಲ ಅಂತ ಆದರೆ ಇದಕ್ಕೆ ಕಾರಣ ಭಗವಂತನ ಮಾಯೆ ಇರಬೇಕು. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂದೆ ಕಾಪಿಲೇಯೋಪಾಖ್ಯಾನೆ ತ್ರಯೋಂಶತಮೋಧ್ಯಾಯ. ಮೈತ್ರೇಯ ಉವಾಚ ನಿರ್ವೇದವಾದಿನೇಮೇವಂ ಮನೋರ್ದುಹಿತರಂ ಮುನಿ ದಯಾಲುಶಾಲಿನೇಮಃ ಶುಕ್ಲಾಭಿವ್ಯಾಹೃತಂ ಸಂಸ್ಮರನ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿದ್ ದುಃಖಭಾಗ್ ಭವೇತ್.